ಸಮಸ್ತ ಡೈಜಿ ವರ್ಲ್ಡ್ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಲಿಖಿತಾ ಶೆಟ್ಟಿ ಬೂದಾಡಿಯವರಿದ್ದಾರೆ ಹಾಗೆ ನವೀನ್ ಡಿಸೋಜ ಅವರವರಿದ್ದಾರೆ ಪ್ರಪ್ರಥಮವಾಗಿ ನಾವು ಗಣೇಶನ ಸ್ತುತಿಯನ್ನು ಭಜಿಸುತ್ತ ವಕ್ತಸುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ಲಿಖಿತ ಮೇಡಮ್ ಅವರೇ ನಮಸ್ಕಾರ ನಮಸ್ಕಾರ ಹಾಗೆ ನವೀನ್ ಡಿಸೋಜ ಸರ್ ಅವರಿಗೆ ನಮಸ್ಕಾರ ದಿನೇಶ್ ನಮಸ್ಕಾರ ಮತ್ತೆ ಈಗ ಚೌತಿ ಹಬ್ಬ ಬರ್ತಾ ಇತ್ತು ಚೌತಿ ಹಬ್ಬದ ಸಂಭ್ರಮವೇ ಬೇರೆ ಅದು ಜಾತಿ ಮತ ಪಂಥ ಇಲ್ಲದೆ ಆಚರಣೆ ಮಾಡಿದ್ರೆ ತುಂಬ ನಾವು ಬಾಲ್ಯದಲ್ಲೆಲ್ಲ ಭಾರಿ ತುಂಬ ಆನಂದ ಪಟ್ಟವ್ರು ಆ ಹಬ್ಬನ ಈ ಹಾಗಾಗಿ ಲಿಖಿತ ಅವರು ಸಹ ಹಾಗೆ ನೀವು ಬಾಲ್ಯದಲ್ಲೆಲ್ಲ ಗಣಪತಿ ಹಬ್ಬ ಎಲ್ಲ ಯಾವ ಥರ ಆತಿತ್ತು ಈಗ ಯಾವ ಥರ ಆಯ್ತು ಅದ್ರ ಬಗ್ಗೆ ನಾವು ಇವತ್ತೊಂದು ಕಾರ್ಯಕ್ರಮವನ್ನ ಮಾಡುವ ನಿಮ್ಮ ಅಭಿಪ್ರಾಯ ಬಾಲ್ಯದಲ್ಲಿ ಏನೀಗಲ್ಲ ಇತ್ತು ನಮ್ಮ ಗಣಪತಿ ಹಬ್ಬಗಳ ಬಾಲ್ಯದಲ್ಲಿ ಗಣಪತಿ ಹಬ್ಬ ಅಂದ್ರೆ ಶಾಲೆಯಿಂದ ನಮ್ದು ಪ್ರೋಗ್ರಾಮ್ ಅದಕ್ಕೆ ರೆಡಿ ಆಪುದು ಬಣ್ಣ ಬಣ್ಣದ ಬಣ್ಣದಾಗ್ದು ಹೂವು ಅದಕ್ಕೆ ಕಾಸ್ಟ್ಯೂಮು ನಾಟಕದ ಕಾಸ್ಟ್ಯೂಮ್ ಅಂತ ಹೇಳ್ಕೊಂಡು ಫಸ್ಟ್ ಬಾಲ್ಯ ಅಂದ್ರೆ ಕೂಡಲೇ ಏನೇ ಒಂದ್ ಪ್ರೋಗ್ರಾಮ್ ಅಂದ್ರೂ ಫಸ್ಟ್ ಬಾಲ್ಯ ಅಂದ್ರ ಕೂಡ ನೆನ್ಪಾಪದೆ ಈ ಡ್ಯಾನ್ಸ್ ನಾಟಕ ಅದಕ್ ಓಡಾಡುದು ಶಾಲೆಗೆ ಏನ್ ಪಾಠ ಇಪ್ಪುದಿಲ್ಲ ಅದೇ ಒಂದು ಗಮ್ಮತ್ ಮತ್ತ ಖುಷಿಯೇ ಬೇರೆ ಏನೋ ಒಂದು ವರ್ಷದಲ್ಲಿ ನಮ್ಮ ಕೆಲವೊಂದು ಶಾಲೆಯಲ್ಲಿ ವಾರ್ಷಿಕೋತ್ಸವ ಇರುವುದಿಲ್ಲ ಆಗಳಿಕೆ ಏನ್ ಮಾಡಿದ್ವಿ ಗಣೇಶೋತ್ಸವದ ವೇದಿಕೆ ಎಂಬುದೇ ಅವರಿಗೆ ಒಂದು ನಾಟಕ ಮಾಡೋಕೋ ಡ್ಯಾನ್ಸ್ ಮಾಡೋಕೋ ಒಂದು ಭಕ್ತಿ ಗೀತೆ ಹೇಳೋಕು ಮತ್ತೆ ಮೈನ್ ಅಂತೇಳಿ ಹೇಳ್ರಿ ಈ ಕಾಂಪಿಟೇಷನ್ ಎಲ್ಲ ಇಡ್ತಿದೇರಿ ಭಕ್ತಿ ಗೀತೆ ಸ್ಪರ್ಧೆಗಳು ಎಲ್ಲಾ ತರ ಸ್ಪರ್ಧೆಗಳು ಇರ್ತಿತ್ತು ಅಲ್ಲ ಈಗಲೂ ಇರ್ತಾರೆ ಇಲ್ಲ ಅಂದ್ ಆ ಗಳ್ ಹೆಂಗಿತ್ತಂದ್ರೆ ಶಾಲೆಯಿಂದಾನೇ ನಾವು ಹೋತಿದಿತ್ತು ನಮ್ಮ ಶಾಲೆಯಿಂದ ಭಕ್ತಿಗೀತೆದೋ ಗಣಪತಿ ಬಗ್ಗೆ ಏನು ಅಥವಾ ಗಣಪತಿ ವಿಗ್ರಹ ಕಾಮ್ಕೋ ಅದು ಇದ್ದೆ ಒಂದು ದಿನಕ್ಕೆ ಇಷ್ಟು ಗಣಪತಿ ಕಂಡದಿದ್ರು ಒಳ್ಳೇದು ಅನ್ನೋದು ಹೇಳ್ಕಂಡು ಏನೋ ಒಂದು ಅದು ಖುಷಿ ಆ ಇವತ್ತು ಇಲ್ಕಂಡು ಇಷ್ಟು ಕಂಡು ಅಂತ ಹೇಳ್ಕಂಡು ಅದೊಂದು ಭಾರಿ ಖುಷಿ ಆ ಒಂದು ಖುಷಿ ಸಂಭ್ರಮ ಮೋಸ್ಟ್ಲಿ ದೊಡ್ಡರಾಗ್ತಿದ್ದಂಗೆ ಆ ಸಂಭ್ರಮ ಅದೆಲ್ಲ ಸ್ವಲ್ಪ ಎಲ್ಲೋ ನಾವೇ ಕಳ್ಕಂತಿತ್ತೇನೋ ಅನ್ಸುತ್ತೆ ಅದು ನೀವು ಹಿಂಗೆ ಒಳಗೊಂದು ನೆನಪಾತಿ ಎಂದ ಹೋಯ್ತಾ ಆಗಿ ನಮ್ಮ ಶಾಸ್ತ್ರ ಗಣೇಶೋತ್ಸವ ಏನ್ ಅಂತ ಹೇಳ್ರೆ ಕಾಂಪಿಟೇಷನ್ ನಮ್ಮನೆ ಹತ್ರ ಗಣೇಶ ಅಲ್ಲಿ ನಮಗೆ ಚಿತ್ರ ಬಿಡಿಸೋದು ಗಣೇಶನ ಚಿತ್ರ ಬಿಡಿಸೋದು ಅದು ಆ ಶಾಲೆಂಗ ಪರ್ಮಿಷನ್ ಎಲ್ಲ ಕೇಳ್ಕೊಂಡು ಅಲ್ಲಿ ಎರಡು ಗಂಟೆಗೆ ನೀವು ಅಲ್ಲಿ ಇರ್ಕಂಡು ಹೇಳಿ ಶಾಲೆ ಬಿಟ್ಟರೆ ಶಾಲೆಗೆ ಗೆ ಹಾ ಬಟ್ ಪ್ರೈಸ್ ಸಿಕ್ಕಲ್ಲೈಸ್ ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ ನಮ್ಗೆ ನಮಗೆ ಖುಷಿ ಇತ್ತಲ್ಲ ಆ ಬ್ರಷ್ ಹಿಡ್ಕೊಂಡು ಇದು ಹಿಡ್ಕೊಂಡು ಒಂದ್ ಚೀಲ ಹಿಡ್ಕೊಂಡು ಹಿಂಗ್ ದೊಡ್ಡ ಸಂಗತಿ ಗಣೇಶ ಹೊಸ ಅಂದ್ರೆ ಖುಷಿ ಅಂದ್ರೆ ಹುಲಿ ಬಾರಿ ಖುಷಿ ನಂಗ್ ಮತ್ತೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಗ್ಯಾರಂಟಿ ಒಂದ ಇದರಲ್ಲಿ ಚಿತ್ರ ಬಿಡಿಸುತ್ತೆ ಚಿತ್ರ ಬಿಡಿಸಲ್ಲ ಚಿತ್ರ ಬಿಡಿಸೋದಲ್ಲ ಭಯಂಕರ ಹುಲಿ ಒಂದ ರೀತಿ ಹಂಗ ಹೌದು ಚಿತ್ರ ನನ್ನ ಭಯಂಕರ ಇಂಟ್ರೆಸ್ಟಿಂಗ್ ಮತ್ತೆ ಚಂದ ಮಾಡಿ ಚಂದ ಮಾಡಿ ಅಲ್ಲ ಮನಸ್ರದು ಬಿಡಿಸ್ತರೆ ನಾನು ಕಾಟ ಅಲ್ಲ ಬಿಡಿಸಿದ್ದಲ್ಲ ಕಂಡಿದೆ ಅದಲ್ಲ ಇನ್ನೊಂದು ಇದರಲ್ಲಿ ಹೇಳುವ ನಾವೀಗ ಈಗ ನಾವ್ ಏನ್ ಏನು ಹೇಳ್ತೈತಿ ತಲ್ಲಿ ಹೇಳ್ರೆ ಈಗ ನಿಮಗೆ ನೀವು ಈಗ ಕೆಲವು ವರ್ಷ ಗಣಪತಿ ಹಬ್ಬನ ಕಾಣಲಿಲ್ಲ ರೀ ಹೌದು ಅಲ್ದಾ ಅಂದ್ರೆ ಮುಂಚೆ ಕಂಡಿದೆ ಮತ್ತೆ ಬೆಂಗಳೂರಿಗೆ ಅವ್ರ ಮೇಲೆ ಅಂತ ಕಂಡದಂತಿಲ್ಲ ಮುಂಚೆ ಹಾಪುದು ನಾಕ್ ಗಂಟೆಗೆ ನಮ್ದು ಬ್ರಹ್ಮವಾರದಲ್ಲ ಐದು ದಿನ ಗಣೇಶ ಇಡ್ತಿದ್ದೀರಿ ಆಗ ಬೇರೆ ಬೇರೆ ಶಾಲೆಯಿಂದ ಅಲ್ಲಿಂದ ಎಲ್ಲ ಡ್ಯಾನ್ಸ್ ಅದಿದೆಲ್ಲ ಅದಕ್ಕೆಲ್ಲ ಇದ್ಮಾಡೋಕೆಲ್ಲ ಹೋಯ್ತು ನಾವು ಎಂತ ಡ್ಯಾನ್ಸಿಗೆ ಅಲ್ಲಿ ಪ್ರೋಗ್ರಾಮ್ ಕೊಡೋಕೆಲ್ಲ ಹೋಯ್ತು ಅದಾದ್ಮೇಲೆ ನಾಕ್ ಗಂಟೆಗೆ ಹುಲಿವೇಷ ಬೆಳಗ್ಗತಿಯಿಂದ ಎಂತ ಹಾಪುದು ಬೆಳಗತಿ ನಮ್ಗೆಲ್ಲ ಒಳಗೆ ಹೊರಗೆ ಒಪ್ಪಲ್ಲ ಹೊರ್ಗರ್ ಕೂಡ ಅಡ್ಡ ಹಾಕಿ ದುಡ್ಕಿ ಅಂತ ಹಿಡ್ಕಂಡ್ರೆ ಅದಕ್ಕೆ ಮನಿಂಗ್ ಹೇಳುದ್ ಹೊರಗೊಂದ್ ಹಾಯ್ಬಾಡ ಮಾರ ಇದ್ದಿನ ಕಂಡ್ ನಾಕ್ ಗಂಟಿಗೆ ಹೋಪುದು ಸೀದಾ ಈ ಬೋಡ್ಸಲ್ಲಿ ಹಂಗೆ ಹುಲಿ ವೇಷ ಕಾಂಪಿಟೇಶನ್ ಇರತ್ತ ಕಡಿ ಕಾಂಬುದ್ ಗಾಡಿ ರಾತ್ರಿವರೆಗೆ ಗಮ್ಮತ್ತು ಗಮ್ಮತ್ ಎಂತ ಎಂತ ವೇಷಗಳು ರಾತ್ರಿ ಮನೆ ಬಂದ್ರು ಕೂಡ ರಾತ್ರಿ ನಿದ್ರೆ ಕಣ್ಣಿಗೆಲ್ಲ ಕುಣುದಿತ್ತಿದ್ರೆ ಅಲ್ಲಿ ಕುಣದಿತ್ ಅಲ್ಲಿ ಹಾಕಿದ್ ನಾವು ಸಾಧಾರಣ ಅಲ್ಲ ನೀರಿಗೆ ಹಾಕೋರವರೆಗೂ ನಮ್ದು ಫ್ರೆಂಡ್ಸ್ ಎಲ್ಲ ಜಾಸ್ತಿ ಹಿಂದೂಗಳೇ ಆಗಳಿಗೆ ಅವ್ರೊಟ್ಟಿಗೆ ಹೋಗೋದು ಇಲ್ಲಿ ನಾಲ್ಕು ಗಂಟೆಗೆ ಹೋದವ್ರು ಕಡೆಗೆ ಸಾಧಾರಣ ಹತ್ತು ಗಂಟೆವರೆಗೆ ಅಲ್ಲೇ ಅಲ್ಲಿಂದ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆರಿಯಂಗೆ ವಿಸರ್ಜನೆ ಮಾಡೋಕೆರತ್ತ ಅಲ್ಲಿವರೆಗೆ ಅವ್ರೊಟ್ಟಿಗೆ ಇಪ್ಪೋದು ಅಲ್ಲಿ ಎರಡು ದೋಣಿ ಕಟ್ಕಂಡಲ್ಲಿ ತಗೊಂಡೋಗಿ ಈ ಗಣೇಶೋತ್ಸವ ಮೊದ್ಲಿಂದು ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹ ಗಣೇಶೋತ್ಸವ ಇತ್ತು ಮಾಡ್ತಿದ್ರು ಆದ್ರೆ ಈ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಿಕ್ಕೋಸ್ಕರ ಸಂಘಟನೆ ಮಾಡ್ಕೊಂಬೋಸ್ಕರ ಅದು ಬಾಲಗಂಗಾಧರ ತಿಲಕ್ ಅವರು ಒಂದು ಮೇನ್ ಆಗಿ ಒಂದು ಗಣೇಶೋತ್ಸವ ಗಲ್ಲಿ ಗಲ್ಲಿಯಲ್ಲಿ ಆ ಹಳ್ಳಿ ಹಳ್ಳಿಯಲ್ಲಿ ಮಾಡ್ಬೇಕಂದ್ರೆ ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಮೊದಲೆಲ್ಲ ಮನೆ ಇತ್ತು ದೇವಸ್ಥಾನಗಳಿತ್ತು ಹಂಗೆ ಆದ್ರೆ ಈಗ ಹಾಗೆ ಮಾಡೋಕೋಸ್ಕರ ಎಲ್ಲರನ್ನೂ ಒಂದ್ ಒಡ್ಡಗೂಡ್ಸಕ್ ಆಯ್ತಾ ಈಗ ಅಲ್ವಾ ಈಗ ಈಗೀಗ ಗಣೇಶೋತ್ಸವ ಹ್ಯಾಂಗಂತ ಹೇಳಿ ಹೇಳ್ರೆ ಈಗ ಎಲ್ಲಾರು ಒಂದು ಮೆರವಣಿಗೆ ನಮ್ಮ ಗಲ್ಲಿಯಲ್ಲಿ ಬರ್ಲಿಲ್ಲ ಅಂದ್ಕೊಳ್ಳೆ ಅಲ್ಲಿನ ಜನರಿಗೆಲ್ಲ ಒಂದಿದೆ ಬಪ್ಪ ಒಂದೊಂದು ಗಣೇಶೋತ್ಸವ ಬೇಜಾರು ಬೇಜಾರು ಸಿಟು ನಾನು ಬೆಂಗಳೂರಿಗೆ ಹೋದಾಗ ಹೆಂಗಿರ್ತಿತ್ತಂದ್ರೆ ಗಲ್ಲಿಯಂ ಒಂದೊಂದು ಗಣಪತಿ ಇಡ್ತಿದ್ದೀರಿ ಒಂದು ದಿನ ಅವ್ರದ್ದು ಆರ್ಕೆಸ್ಟ್ರಾ ಇರುತ್ತೆ ಒಂದಿನ ದಿನ ಲಾಸ್ಟ್ ವಿಸರ್ಜನೆಗಿಂತ ಮುಂಚಿನ ದಿನ ಒಂದ್ರದ್ದು ಆರ್ಕೆಸ್ಟ್ರಾ ಕಂಟಿನ್ಯೂ ಆರ್ಕೆಸ್ಟ್ರಾ ಅಲ್ಲಿ ಹತ್ರ ಹತ್ರ ಒಂದೂವರೆ ತಿಂಗಳು ಗಣೇಶೋತ್ಸವ ನಡೀತಾ ಇಪ್ಪತ್ತು ದೊಡ್ಡ ದೊಡ್ಡ ಮುಂಚೆ ಇಲ್ಲೆಲ್ಲ ನಾವು ಹಿಂದಿ ಸಾಂಗ್ ಎಲ್ಲ ಜಾಸ್ತಿ ಕೇಳ್ಬೇಕು ಕನ್ನಡ ಎಲ್ಲ ನಮ್ಗೆ ಇಲ್ಲಿ ಸ್ವಲ್ಪ ನಾನು ತಮಿಳು ಸಾಂಗ್ ಕೇಳ್ಬೇಕು ಮಾಡಿದ್ವಿ ಆರ್ಕೆಸ್ಟ್ರೆ ಎಲ್ಲ ತಮಿಳು ವಿಜಯ್ ಫಿಲ್ಮ್ಯಾಕ್ಟರ್ ತಮಿಳು ಫ್ಯಾನ್ ಕಾಲದಲ್ಲಿ ಮತ್ತೊಂದಲ್ಲಿ ಹೇಳಿದ್ರೆ ನಾವು ಈಗ ಏನ್ ಏನೆಲ್ಲ ಈಗ ನಿಮ್ಮ ಮನೆಯಲ್ಲಿ ಗಣೇಶ ಮನೆಯಲ್ಲಿ ನಾವು ನಾವೀಗ ಪೂಜೆ ಮಾಡೋದು ಚೌತಿ ದಿವಸ ಚೌತಿ ದಿವಸ ಅಂದ್ಕೂಲೇ ಬೆಳಗ್ಗೆ ಎದ್ದು ಕೊಳ್ಳೆ ಪೂಜೆ ಅದಕ್ಕೆಲ್ಲ ಈ ಮನೆಯವರ ಹೆಂಗಸ ಮಕ್ಕಳು ಎಲ್ಲ ಅದಕ್ಕೆ ಸಹಕಾರ ಮಾಡೋದು ಗಂಡ್ ಗಣಸ್ರಾದವರು ಏನೆಲ್ಲ ಬೇಕೋ ಮುಂಚಿನ ಎರಡು ದಿವಸ ಈಗ ಗೌರಿ ಗಣೇಶ ಗೌರಿ ಎಸ್ಪೆಷಲಿ ನಾವು ಹೇಳೋದಾದ್ರೆ ಗೌರಿ ಗಣೇಶ ಹಬ್ಬ ಹೇಳಿ ನಮ್ಮ ಇಲ್ಲಲ್ಲಿ ನಾವು ಗಣೇಶನ ಹಬ್ಬ ಅಳಿ ಹೇಳಿ ಅದು ಗಣಪತಿ ಹಬ್ಬ ಅಂದ್ರೆ ಹೇಳುತ್ತೆ ಆದ್ರೆ ನೀವು ಬೇರೆ ಕಡೆ ಹೋದ ಬೆಂಗಳೂರು ಬೇರೆ ನಮ್ಮ ಬೆಳಗಾಂ ಧಾರವಾಡ ಹುಬ್ಬಳ್ಳಿ ಆ ಸೈಡ್ ಅಲ್ಲಿ ಹೋದ್ರೆ ಗೌರಿ ಗಣೇಶ ಮುಂಚಿನ ದಿವಸ ಗೌರಿ ಪೂಜೆ ಮಾಡಿ ಮುತ್ತೈದರನ್ನೆಲ್ಲ ಕರ್ಕೊಂಡು ಬಾಗಿನ ಕೊಟ್ಟು ಅಲ್ಲ ಬಾಗಿನ ಅಂತ ಹೇಳಿದ್ರೆ ನರ್ಶಿನ ಕುಂಕುಮ ಬಳೆ ಒಂದು ಬ್ಲೌಸ್ ಪೀಸ್ ಏನೋ ಅಂತ ಹೇಳ್ಕೊಂಡ್ ಯಥಾಶಕ್ತಿ ಬಾಗಿನ ಕೊಟ್ಟು ಅವ್ರ ಸೌಭಾಗ್ಯ ಕಾಪಾಡ್ಕೊಳ್ಳಿ ತಿಂಡಿ ಮಾಡ್ತಿದ್ದು ಮಾಡ್ತಿದ್ರು ಮತ್ತೊಂದು ಗಣೇಶ ಬಂದ ಚಿಕ್ಕ ಕೆರೆ ಬಿದ್ದ ದೊಡ್ಡ ಕೆರೆ ಬಿದ್ದ ಅದೆಲ್ಲ ಒಂದು ಖುಷಿ ಕೊಡತ್ತೆ ಆ ಹಂಗಿನ ಪದ್ಯಗಳೆಲ್ಲ ಗಣಪತಿಗೆ ಹಂಗೆ ಗಣಪತಿ ಅಂದ್ರೆ ಕಾಣಿ ಈಗ ಉದಾಹರಣೆಗೆ ಅವನಿಗೆ ಅವನಿನ್ ಗಣಪತಿ ಹೊಗಳುದೇ ಒಂದು ಅವನನ್ನ ದೂರು ಹಂಗೆ ಗೇರ್ಸಿ ಕೆಮ್ಮಿ ದಾಡಿ ಅವ ವಕ್ರ ತುಂಡ ಸಣ್ಣ ಕಣ್ಣವ ದೊಡ್ಡ ಹೊಟ್ಟೆ ವಕ್ರ ಸೊಂಡಿಲ ಹೀಗಿಂತ ತೋರ ಇದ್ದ ಹೀಗಿಂದಲೇ ಹೋಗೋದು ಅದು ಗಣಪತಿ ಪ್ರೀತಿ ಅದು ಗಣಪತಿ ಜೊತೆಗೆ ಆ ಸಣ್ಣ ಇಲಿ ಇರುತ್ತಲ್ಲ ಅದು ಸಹ ಒಂದು ಬಾರಿ ಒಂದು ವಿಚಿತ್ರ ಅನ್ಸುತ್ತೆ ಒಂದೊಂದು ಅದೇ ನಮ್ಮ ಅಹಂಕಾರಗಳು ಸಣ್ಣದಿರ್ಬೇಕು ಅಂತ ಹೇಳಿ ಮತ್ತೊಂದು ಪ್ರತಿಯೊಂದು ಈಗ ಉದಾಹರಣೆ ನಾನು ಒಂದು ಓದಿರ ಪ್ರಕಾರ ಗಣಪತಿ ಹೇಳಿ ಹೇಳಿದ್ರೆ ಈ ಬೆಳೆಗಳಿಗೆಲ್ಲ ಹಾನಿ ಮಾಡ್ತಾರಲ್ಲ ಆಗ್ಲಿಗೆ ಆನೆಯನ್ನ ಅವರು ಇದ್ ಮಾಡ್ತಿದ್ರು ಗಣಪತಿಯನ್ನ ಪೂಜೆ ಮಾಡುವ ಗಣಪತಿ ಹೇಳ್ತಾರೆ ಈ ಸ್ಟೋರೇಜ್ ಎಲ್ಲ ಮಾಡ್ತಿರಲ್ಲಿ ದವಸ ಧಾನ್ಯಗಳನ್ನೆಲ್ಲ ಗೋಡನ್ನ ಇಡ್ತಾರಲ್ಲ ಆಗಲಿ ಇಲಿ ಬಂದು ತಿಂತಿತ್ತಂಬ್ರ ಒಂದು ಇಲಿನೂ ಸಹ ಆ ದಿವಸ ಪೂಜೆ ಮಾಡುದು ಅಂತ ಹೇಳುವ ಕೆಲವು ಸಂಪ್ರದಾಯಗಳು ಆದ್ರೆ ನಮ್ಮ ಕಥೆಯಲ್ಲಿ ಏನು ಬರುತ್ತೆ ಹೇಳ್ರೆ ಆ ಗಣಪತಿ ಅವನಿ ಮೊದಲ ಪೂಜೆ ಆಯ್ಕೆ ಯಾಕಂದ್ರೆ ಪಾರ್ವತಿ ಮತ್ತೆ ಈಶ್ವರ ಅವರು ಎರಡು ಹಣ್ಣನ್ನ ಕೊಟ್ಟಿರ್ತಾರೆ ಹಣ್ಣಿನ ಮಹತ್ವಗಳನ್ನ ಹೇಳಿರ್ತಾರೆ ಅಥವಾ ಪ್ರಥಮ ಪೂಜೆ ಯಾರಿಗೆ ಬೇಕಂಬುದು ಇನ್ನೊಂದು ಇದ್ರಲ್ಲಿ ಬರುತ್ತೆ ಹಾಗೆ ಬಂದವಾಗ ಯಾವ್ದು ಫಸ್ಟ್ ಮಾಡ್ತಾರೆ ಹೌದು ಅದೇ ಅದೇ ಗಣಪತಿ ಹೇಗೆ ಗಣಪತಿ ಒಂದು ನಟ್ಟಿ ಐಕರೆ ಒಂದು ಕೊಯ್ಲ್ ಐಕರೆ ಮನೆಗೆ ಒಂದು ಒಳ್ಳೆ ಕೆಲಸ ಆಯ್ತಾರೆ ಅದೇ ಫಸ್ಟ್ ಯಾಕೆ ಮಾಡ್ಕೊಂಡಿ ಹೇಳ್ರೆ ಅವ ಈಶ್ವರ ಮತ್ತೆ ಪಾರ್ವತಿ ಈಶ್ವರ ಹೇಳ್ತಾರಂತೆ ನಿಮ್ಗೆ ಯಾರು ಈ ಪ್ರಪಂಚವನ್ನ ಮೂರು ಸುತ್ತು ಸುತ್ತಿ ತಿರುಗಿ ಬರ್ತೀರಿ ಯಾರು ಮತ್ತ ಅವರಿಗೆ ಪ್ರಥಮ ಪೂಜೆ ಅಥವಾ ಈ ಹಣ್ಣನ್ನ ಕೊಡ್ತೇನೆ ಅಂತ ಹೇಳಿ ಈಗ ಅಲ್ಲಿ ಗಣಪತಿ ಮತ್ತೆ ಕಾರ್ತಿಕೇಯ ಕಾರ್ತಿಕೇಯನ ವಾಹನ ಎಂತಂದು ಹೇಳಿದ್ರೆ ನೋವಿ ಈ ಗಣಪತಿ ವಾಹನ ಅಂತ ಅನ್ ಇಲಿ ಈ ಗಣಪತಿ ಇಲಿ ಮೇಲೆ ಕೂಕ್ಕೊಂಡು ಮೊದಲೇ ಡೊಳ್ಳು ಹೊಟ್ಟೆ ಕೋರೆ ದಾಡಿ ಆನೆ ಮುಖ ಹಾಗೆಲ್ಲ ಸುತ್ತೊಬ್ಬ ಆಗ್ತವೆ ಸಣ್ಣ ಇಲಿ ಮೇಲೆ ಹೆಂಗಾಗುತ್ತೆ ಅವ ಏನ್ ಮಾಡ್ದು ಹೇಳ್ರೆ ಈಶ್ವರ ಪಾರ್ವತಿಗೆ ಒಂದು ಮೂರು ಸುತ್ತು ಬಂದ್ಕಂಡ್ ಅಂದ್ರೆ ತಂದೆ ತಾಯಿಯ ದೇವರು ಸಂದೇಶ ಅದ ಎಷ್ಟು ದಾಯ್ಕಿತ್ತ ತಂದೆ ತಾಯಿಯ ದೇವರು ತಂದೆ ತಾಯಿ ಬಿಟ್ಟು ಬೇರೆ ಯಾರು ದೇವರು ಇಲ್ಲ ಅದನ್ನ ಗಣಪತಿ ಆಗ್ಲಿಕ್ಕೆ ನಮ್ಗೆ ಕೊಟ್ಟಿದ ಹಾಗೆ ಗಣಪತಿ ಶಿವ ಪಾರ್ವತಿಗೆ ಮೂರ್ ಸುತ್ತ ಬಂದ ಇವ ಕೂತ್ಕೊಂಡು ಲಡ್ಡು ತಿಂತಾ ತಿಂತ ಇವ ಏನ್ ಮಾಡುದ ನವಿನ್ ಹತ್ಕೊಂಡು ಇಡೀ ಪ್ರಪಂಚ ಸುತ್ತೇರಿಗೆ ಬಪ್ಪಲಷ್ಟು ತಡ ಆಯ್ತು ಇವ ನಾನೇ ನಾನೇ ಪಸ್ಟ್ ಹೇಳಿ ಕಾರ್ತಿಗೆಯ ಅನ್ಸ್ಕಂಡ ಗಣೇಶ ಆಲ್ರೆಡಿ ಬಂದ ಹಾಗೆ ಅವನಿಗೆ ಪ್ರಥಮ ಒಂದಿತ ಅನ್ನಿ ಹೇಳಿ ಪ್ರತಿಯೊಂದು ಕಾರ್ಯ ಮಾಡ್ನು ನಾವು ಗಣಪತಿಯನ್ನ ಗಣಪತಿ ಇದು ಬಿಡ್ ಬಿಡಿಸಿ ಅವನಿಗೆಲ್ಲ ಇಟ್ಟು ಇದೆಲ್ಲ ಇಟ್ಟು ಅವನಿಗೆ ಗಣಗಳು ಅಧಿಪತಿ ಗಣಾಧಿಪತಿ ಹಾಗಾಗಿ ಗಣಪತಿಗೆ ಮೊದಲ ಪೂಜೆ ಹೌದು ಅದು ಮತ್ತೆ ವಿಘ್ನ ವಿನಾಶಕ ಅಂತ ಹೇಳಿ ಕರೀತಾರೆ ವಿಘ್ನ ವಿನಾಶಕ ಎಲ್ಲ ವಿಘ್ನಗಳು ಬಾರದ ಇದ್ದ ಹಾಗೆ ನಮಗೆ ಒಂದು ಕೆಲಸ ನಮ್ಗೆ ಒಂದ್ ಏನಾರು ಒಂದ್ ಒಳ್ಳೆ ಕಾರ್ಯ ಮಾಡೋ ಕೊರಟಗಳ ಮಳಿ ಬತ್ತಂದ್ರು ಗಣಪತಿಗೊಂದು ಹಾಕ್ತಿ ಎಷ್ಟು ಜನ ನೀವು ಕೊಯ್ಲ ಸಭೆಗೆ ಕೊಯ್ಲೆಲ್ಲ ಕೊಯ್ದಿರ್ತರು ಮಳಿ ಬಂದು ಹೇಳಿ ಗಣಪತಿಗೊಂದು ಮೂರ್ ಗಣಪತಿ ಹೇಳ್ಕೊಂಡಿ ಬದಿ ಗಣಪತಿ ನಟ್ಟಿ ಅಂದ್ರೆ ಹೇಳಿ ಮಾಡಿ ಗಣಪತಿ ನಟ್ಟಿ ಮತ್ತು ಕಡುಬು ನೈವೇದ್ಯ ಅದೆಲ್ಲ ಹೇಳ್ಕೊಂತಾರ ಅಂದ್ರೆ ಎಲ್ಲವೂ ಸಹ ನಾವು ಇತ್ತಲ್ಲ ನಿಮ್ಗೆ ನಮ್ಮ ನಮ್ಮ ಮನೋಬಲದ ಮೇಲೆ ನಮ್ಮ ಪ್ರಾರ್ಥನೆ ಮೇಲೆ ನಿತ್ತಿರತ್ತೆ ಹಾಗೆ ನಾವು ಅದಕ್ಕೆ ಬೆಲೆ ಕೊಡ್ಕಂತ ಮತ್ತೆ ಅಲ್ಲೂ ಆಗ್ಳಿಕೆ ನಾವು ಸಣ್ಕಿಪತಂಗೆ ಗಣಪತಿ ಮೂರ್ತಿ ಕಾಮದ್ದೆ ಒಂದು ಖುಷಿ ನಾವು ಸಣ್ಕಿ ಆ ದೇವ್ರು

ಈ ಕೆಲವೊಂದು ಕಾಣಿ ನಮ್ದು ಕೆಲವರು ಗಲ್ಲಿಯಲ್ಲಿ ಅಲ್ಲಿ ಜನ ಇರುವವರೇ ಅಹ್ ಬೇರೆ ಧರ್ಮದವರಾಗಿರ್ತಾರೆ ಅದ್ರಲ್ಲಿ ಧರ್ಮದ ಇದು ಬರುವುದಿಲ್ಲ ಚೌಕಟ್ಟುಗಳು ಬರುವುದಿಲ್ಲ ಆ ಗಣೇಶೋತ್ಸವ ಅಂದ್ರೆ ಜಾತಿ ಧರ್ಮವನ್ನ ಮೀರಿ ಬೆಳೆದ ಮೀರಿ ಬೆಳೆ ಖುಷಿ ಅಂತ ಹೇಳ್ರೆ ನಿಮ್ಗೆ ಎಲ್ಲಾ ಫಂಕ್ಷನ್ ಈ ಎಲ್ಲಾ ದೇವರ ಕಾರ್ಯಗಳನ್ನ ಬೇರೆ ರೀತಿಯಲ್ಲಿ ಕಂಡ್ರು ಚೌತಿ ಈ ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳುವುದು ಒಂದು ಈ ಧರ್ಮ ಜಾತಿ ಇದೆಲ್ಲನ ಮೀರಿ ಒಂದು ಭಾರತೀಯರು ಭಾವನೆಯಲ್ಲಿ ಅದ್ ಬೆಳೆಸಿದ್ದು ಅದೇ ರೀತಿ ಈಗ ಉಡುಪಿ ಮತ್ತೆ ಉಡುಪಿಯಿಂದ ಮಂಗಳೂರು ಆಚೆ ಅವರಿಗೆ ಅಷ್ಟಮಿ ಗ್ರ್ಯಾಂಡ್ ಅಲ್ಲಿ ಹುಲಿ ವೇಷಗಳು ವೇಷಗಳು ಅಲ್ಲಿ ಜಾಸ್ತಿ ಇಲ್ಲಿ ಅವರಿಗೆ ಮೇನ್ ಕುಂದಾಪುರದವರಿಗೆ ಮೇನ್ ಗಣೇಶೋತ್ಸವ ಜಾಸ್ತಿ ಹೌದು ಆದ್ರೆ ಗಣೇಶ ಇಡೀ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರ ಈಚೆಗಿನ ಉದ್ದಗಲಕ್ಕು ಭಾರತದ ಉದ್ದಗಲು ಭಾರತ ಕಾರಣ ಹಂಗೆ ನಾವು ಭಾರತೀಯರೆಂಬ ಮನೋಭಾವ ಜಾಸ್ತಿ ಐಕಂದ್ರೆ ಹೇಳ್ಕಂಡೆ ಅದೊಂದು ಹುಟ್ಟಿದ್ ನಾವೆಲ್ಲ ಒಂದೇ ಅಂಬಾವನೆ ಹುಟ್ಕಂಡ್ರೆ ಸಂಘಟನೆ ಸಂಘಟನೆ ಸಂಘದಲ್ಲಿ ಇರ್ಬೇಕ ನಾವು ಅಂದೇಳಿ ಹೇಳ್ಕೊಂಡ್ ಅದ್ ಶುರು ಅದ್ ಅದೀಗ ಹೆಂಗಾಯ್ತಂದ್ರೆ ಅದೇ ತರ ಬೆಳೀತಾ ಇತ್ತು ಮತ್ತೆ ನೀವು ಲಾಸ್ಟ್ ಟೈಮ್ ಈಗ ಬೇರೆ ಬೇರೆ ಇಸ್ಕಾನ್ ಎಲ್ಲ ಬೇರೆ ಬೇರೆ ಕಡೆ ಹೋದ್ಮೇಲೆ ಅಲ್ಲಿ ಅಲ್ಲಿ ವಿದೇಶದಲ್ಲೇ ಸಹ ಬರ್ಮಾ ಸುಮಾತ್ರ ಜರ್ಮನಿ ಜಪಾನ್ ಅಲ್ಲಿ ಎಲ್ಲ ಕಡೆ ನೀವು ಗಣ ಗಣೇಶೋತ್ಸವ ಹಬ್ಬ ಆಚರಣೆ ಮಾಡ್ತಾರೆ ಲಾಸ್ಟ್ ಟೈಮ್ ಒಬ್ಬ ಕೀನ್ಯದಲ್ಲಿ ಆ ಮಕ್ಕಳು ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಬಂದಿತ್ತು ನೋಡಿ ಗಣೇಶನ ಮೂರ್ತಿ ವಿಸರ್ಜನೆ ಮಂತ್ರಘೋಷಗಳು ಅದೆಲ್ಲ ಹೇಳ್ರೆ ನಾವಿದ ಒಳ್ಳೆದನ್ನ ಎಲ್ಲಿದ್ರು ತಗೊಳ್ಳುವ ಮನೋಭಾವನೆ ಈಗ ನಮ್ಮದ್ದೇ ಇದಲ್ಲ ಎಲ್ಲ ಒಳ್ಳೇದು ಎಲ್ಲಿದ್ದು ತಗೊಳ್ಳುವ ಆ ಭಾವನೆಗಳು ಇರುತ್ತೆ ಅದು ನಮ್ಮನ್ನ ಎಲ್ಲೋ ನಮ್ಮನ್ನ ಯಾವುದೋ ಒಂದು ಎತ್ತರಕ್ಕೆ ನನ್ನ ಭಾವನೆ ಹೌದು ಸರಿ ಅಲ್ಲ ಯಾಕಂತ ಹೇಳ್ರೆ ನಮ್ಗೀಗ ಆಗ ನಾವು ಒಂದು ಗಣೇಶೋತ್ಸವ ಕಾಣ್ತಿದ್ದ ರೀತಿಗೂ ನಾವ್ ಈಗ ಒಂದು ನಾವು ಬಂದಂಗೂ ನಮ್ಗ ಅದು ಆ ಭಕ್ತಿ ಭಾವ ಜಾಸ್ತಿ ಐತ್ ಆಗಳಿ ಕಾಂಬ ಗಣಪತಿ ನಮ್ ಕಾಮತ್ ಹೆಂಗದೊಂದು ನಮ್ ಇವು ಒಂದ್ ಗಣಪತಿ ಅಂತ ಹೇಳ್ರ ಹೆಂಗಂದ ಹೇಳ ನಾವು ಆ ಒಂದ್ ಫ್ರೆಂಡ್ ಅಂಬ್ಲಕ್ ರಂಗ ಕಾಣ್ತಿತ್ತು ಈಗಳು ಸಮೇತ ಮಕ್ಕಳ ಗಣಪತಿ ಅಂತ ಹೇಳ್ರ ಒಂದ್ ಫ್ರೆಂಡ್ ಅಂಬ್ಲಕ್ ರಂಗ ಆ ಆ ಭಾವ ಮತ್

ಅದು ಈಗ ಈಗ ಸಾರ್ವತ್ರಿಕ ಸಂತರ್ಪಣೆ ಶುರುವಾಗಿದೆ ಸಂತರ್ಪಣೆ ಸಂದರ್ಭಣೆ ಮದ್ಯನ ಊಟ ಒಂದು ಸ್ಪಾನ್ಸರ್ಗಳು ಅದು ಹಾಗೆ ಜಾತಿ ಮತದಲ್ಲಿ ಜಾತಿ ಮತದ ಮಧ್ಯಾಹ್ನ ಮಧ್ಯಾಹ್ನ ಊಟಗಳು ರಾತ್ರಿ ಅನ್ನ ಸಂದರ್ಭಣೆ ನಿಮಗೆ 11 ಗಂಟೆ ಆದ್ರೆ ಶುರು ಆಗುತ್ತೆ ಸಾಹೇಬರೇ 3 ಗಂಟೆ ಮುಗಿತ್ತ 3 ಗಂಟೆ ಮುಗಿತ್ತ ಮತ್ತೆ 4 ಗಂಟೆವರೆ ಹಾಕ್ತ್ರೋ ಯಾಕಂದ್ರೆ ಬತ್ತಾ ಇರ್ತ್ರೋ ಅವರಿಗೆ ಎಂಡ್ ಮಾಡಕಂ ಕಾತಿಲ್ಲ ಆatro ಜನ ಬತ್ತಾ ಇರ್ತ್ರೋ ಮತ್ತೆ ನೋಡಿ ಈಗ ಗಣೇಶೋಸವನ್ನು ಮಾಡುದ್ರಿಂದ ಎಷ್ಟು ಜನರಿಗೆ ಒಂದು ಉದ್ಯೋಗ ಅತ್ತ ಕಾಣ ಉದಾಹರಣೆಗೆ ಶಾಮಿ ಅಂದ್ರೆ

ಗೌರಿ ಅಂತ ಮಾಡ್ತಾರೆ ಗೌರಿ ಹೆಚ್ಚಿಗೆ ಬೆಂಗಳೂರು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಮನೆಯಲ್ಲಿ ಮತ್ತೆ ನೀವು ಮುಂಚೆ ದಿವಸ ಗೌರಿ ಪೂಜೆ ಮಾಡಿಯೇ ಮಾಡ್ತಾರೆ ಆದ್ರೆ ಈಗ ನಿಮ್ದು ವಾಟ್ಸಪ್ ಮೀಡಿಯಾದಲ್ಲೆಲ್ಲ ಬಂದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಈಗ ಗೌರಿ ಪೂಜೆ ಶುರು ಮಾಡ್ಕೊಂಡಿದ್ದಾರೆ ತೊಂದರೆ ಅಂತಂದ್ರೆ ನಾವು ಗಣಪತಿಯನ್ನ ನಾವು ಮನೆಯಲ್ಲಿ ತಂದಿಟ್ಟು ಗಣಪತಿಯನ್ನ ಇಟ್ಕೊಂಡ್ ಕಾತಿಲ್ಲ ನಮ್ಗೆ ಯಾಕಂದ್ರೆ ಒಂದು ಮನೆಯಲ್ಲಿ ಇಟ್ಕೊಂಡ ಕರೆ ಅದಕ್ಕೆ ಅದರದೇ ಆದ ಒಂದಿಷ್ಟು ನಿಯಮ ಆಗ್ಬಿಡಿದೆ ನಿಯಮ ಅಷ್ಟು ಪಾಲಿಸ್ಕ ನಾವು ಹೌದು ಯಾಕಂತ ಹೇಳಿದ್ರೆ ಮತ್ತೆ ನಾನು ಕೇಳಿದೆ ಸಲ ಲೇಟರ್ ಮತ್ತೆ ಕಂಟಿನ್ಯೂ ಇಡ್ತಾ ಇರ್ತಾ ಇರಕ್ಕೆ ಪ್ರತಿ ವರ್ಷ ಅಲ್ಲ ನಾನು ಮಾಡ್ಕ ಕಾತಿಲ್ಲ ಹೌದು ಹಾಗೆ ಅಜ್ಮೇ ನನ್ನ ಫ್ರೆಂಡ್ ಒಬ್ಬ ಕೊಯಮತ್ತರಲ್ಲಿದ್ದ ಅವನು ಏನು ಮಾಡ್ದಾನೆ ಹೇಳಿ ಅಲ್ಲಿ ಕೈಮೂತಲ್ಲಿ ಏನು ಮಾಡ್ತಾನೆ ಹೇಳಿದ್ರೆ ನಿಮಗೆ ಎಲ್ಲರ ಮನೆಯಲ್ಲೂ ಬೆಂಗಳೂರು ಕಣಂಗೆ ಎಲ್ಲರ ಮನೆಯವರು ಗಣಪತಿ ತರ್ತಾರೆ ಒಂದು ದಿವಸ ಪೂಜೆ ಮಾಡ್ತೀವಿ ಒಂದು ವಿಸರ್ಜನೆ ಮಾಡ್ತೀವಿ ಇವ್ ಸಣ್ಣವ ಒಂದು ಕೂಡ ಗಣಪತಿ ಅಪ್ಪ ಅಪ್ಪ ಗಣಪತಿ ತಗೊಬಪ್ಪ ಅನ್ನಿ ಅವ ಗಣಪತಿ ಬಂದು ಅಲ್ಲೆಲ್ಲ ಒಂದು ಏಳೆಂಟು ವರ್ಷ ಅಲ್ಲ ಆಚರಣೆ ಮಾಡ್ದ ಈಗ ಏನು ಮಾಡ್ದ ಇಲ್ಲಿ ಊರಿ ಶಿಫ್ಟ್ ಆದ ಊರಿ ಶಿಫ್ಟ್ ಅವನಿಗೆ ಈಗ ಅಂದ್ರೆ ಒಂದೇದಾಗಿ ಧರ್ಮ ಸಂಕಟ ಒಂದೇದಾಗಿ ಮತ್ತೊಂದೇದಾಗಿ ನಾ ಎಲ್ಲೋ ಅದನ್ನ ಬಿಟ್ಟರೆ ನಂಗೆ ಏನು ಮುಂದೆ ಎಂತ ಆತೇನೋ ಅಂಬ ಭಾವನೆ ಸಂದಿಗ್ಧ ಪರಿಸ್ಥಿತಿ ಅದಕ್ಕೆ ಏನು ಮಾಡ್ದೆ ಅದು ಇಲ್ಲೂ ಈಗ ಆಚರಣೆ ಮಾಡ್ತಾ ಇದ್ದ ಈಗ ಅವ್ರು ಮನೆ ತಂದಲ್ಲಿ ಗಣಪತಿ ಪೂಜೆ ಇವನು ಒಂದೇ ದಿವಸ ಮೊದ್ಲು ಒಂದ್ ದಿವಸ ತಂದು ಮನೆ ಹೊರಗಡೆ ಇಡ್ತಾರೆ ಮುಚ್ಚಿ ಮಾರೇ ದಿವಸ ಪ್ರತಿಷ್ಠಾಪನೆ ಆಗ್ತದೆ ಮತ್ತೆ ಅವನೇ ಪೂಜೆ ಮಾಡ್ತಾನೆ ಆ ಒಂದು ತಿಂಗಳು ನಿಯಮಾವಳಿಗಳೆಲ್ಲ ಸ್ವಲ್ಪ ಮನೆಯಲ್ಲಿ ಚಂದ ಮಾಡಿ ಪಾಲನೆ ಮಾಡಿದ್ರು ಏನೋ ಒಂದು ಖುಷಿ ಅದು ಆ ಮನೆಗೆ ಹಬ್ಬದ ವಾತಾವರಣ ಮತ್ತೆ ಈ ಅಡುಗೆ ಮಾಡುದು ಎಲ್ಲ ಒಟ್ಟು ಸೇರ್ಕೊಂಡು ಆ ದಿವ್ಸ ಕುಟುಂಬದಲ್ಲಿ ಹೇಳ್ರೆ ಎಲ್ಲ ಇಲ್ಲಿ ಹರಿದು ಹಂಚಿ ಹೋದ ಹರಿದು ಹಂಚಿಯಾದ ಕುಟುಂಬಗಳೆಲ್ಲ ಒಂದೆಲ್ಲ ಬಂದು ಊಟ ಬಡಿಸಿ ಎಲ್ಲರಿಗೂ ಹಾ ನಿಮ್ಮ ನಿಮ್ಮ ನೆਂಟ್ರೆಲ್ಲ ಬತ್ತರು ನೆਂಟ್ರಲ್ಲ ಹೇಳ್ರೆ ನೀವು ಒಂದು ಕುಟುಂಬದ ಮನೆಯಲ್ಲಿ ನೀವು ನವರಾತ್ರಿ ಪೂಜೆ ಆಯ್ಲಿ ಗಣಪತಿ ಪೂಜೆ ಆಯಿತ್ತು ಅတယ် ಹೇಳ್ರೆ ಆ ದಿವಸ ಎಲ್ಲರೂ ಒಟ್ಟಾಕ ಎಲ್ಲರೂ ಒಟ್ಟಾಕ ಹಣ್ಣು ಕೈ ತಕ ಬತ್ತರು ಬೆಳಿಗೆ ಪೂಜೆ ಅಥವಾ ಮದ್ಯಾನ ಪೂಜೆ ಅಂತಂದ್ರೆ ಹೆಂಗಂದ ಹೇಳ್ರೆ ನಿಗೆ ನಮ್ಮ ಅದೆಂಗ್ ಇಟ್ಟದ ಅಂತ ಹೇಳ್ಕೊಂಡು ನಾವು ಮಾತ್ರ ಪೂಜೆ ಮಾಡೋದಲ್ಲ ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಎಷ್ಟ್ ಮನಿ ಇತ್ತು ಮಾಡ್ಕೊಂಡು ಹೋಗ್ತಾರೆ ಅವ್ರೆಲ್ಲರಿಗೂ ಬಂದರಿಗೆ ಒಂದ್ ಸಿಹಿ ಅವ್ರಿಗೆ ಕೊಡ್ಕೆ ಮತ್ತೆ ನೀವು ಗಣಪತಿ ನೈವೇದ್ಯ ಒಂಬತ್ತು ಬಗೆ ನೈವೇದ್ಯ ಹಾಗಿದ್ದೆಲ್ಲಾ ಮಾಡ್ತಾರೆ ಕಡುಬು ಉಂಡೆ ಉಂಡೆ ಸುಮಾರು ವಿಧಿನ ಹೇಳ್ರಿ ಅದು ಹಿಂದಿನಿಂದ ಎಲ್ಲಾದ್ರೂ ದೇವಸ್ಥಾನ ಕುಟುಂಬ ಪುರೋಹಿತ ಕುಟುಂಬ ಅಥವಾ ಆಚಾರ ಕುಟುಂಬಗಳ ಅವ್ರು ಮಾರ್ಕಂಡ್ ಬರ್ತಾರೆ ಆದ್ರೆ ಒಂದಲ್ಲಿ ಹೇಳ್ರೆ ನಿಮ್ ಗಣಪತಿಯನ್ನ ಒಂದ್ ದಿವಸ ಇಡುವುದೇ ತುಂಬಾ ಕಷ್ಟಗಳು ಯಾಕಂದ್ರೆ ಒಂದ್ ಆಚರಣೆ ಮತ್ತೊಂದು ನೈವೇದ್ಯಗಳು ಮಾಡ್ತಾ ಇರ್ಬಿಧ್ಯ ಸುಮ್ಮನೆ ಇಟ್ಕೊಂಡು ಮಜಕ್ಕೆ ಇಟ್ಕೊಂಡು ಪೂಜೆ ಇರುತ್ತೆ ಬೆಳಿಗ್ಗೆ ಪೂಜೆ ಮಾಡ್ತಾರೆ ಮಧ್ಯಾಹ್ನ ನೈವೇದ್ಯ ಪೂಜೆ ರಾತ್ರಿ ಇಟ್ಕೊಂಡು ರಾತ್ರಿ ನೈವೇದ್ಯ ಪೂಜೆ ನೀವು ಎಂತ ಇದಿದ್ರೂ ಒಂದು ಕಡಲೇ ನೆನ್ಸಿ ಆದ್ರೂ ಅದನ್ನ ನೇಮ್ಯೆದೆ ಮಾಡ್ಬೇಕು ಒಂದು ಮೂರ್ತಿ ಸ್ಪೆಷಲ್ ಊಟ ಏನ ರೆಡಿ ಮಾಡೋಕೆ ಇರುತ್ತೆ ಈಗ ಮನೆಲಿ ಮನೆ ಇಲ್ಲ ಅಂತ ಹೇಳಿದ್ರು ನಿಮಗೆ ಅಲ್ಲ ಮೇಡಮ್ಮ ಮನೆಲಿ ಎಂತ ಅಲ್ಲಿ ಅಂತ ಇಲ್ಲ ಊಟ ಹಬ್ಬದ ಹಬ್ಬದ ಊಟ ಒಂದೆರಡು ನಾವು ಇಲ್ಲಿಗ ನಾವು ಪೈಸಾ ಅನ್ನಸಾರು ಒಂದ ಪಲ್ಯ ಒಂದೆರಡು ಪಲ್ಯ ತಾಳ್ ಸಾರು ಹುಳಿ ಅಂತ ಹೇಳಿ ನಾವು ಇದಿಷ್ಟ್ ಮಾಡದಿದ್ರೆ

ಕಡ್ಲೆ ಪಡ್ಕತ್ತಾ ಆಗಳಿಕೆಲ್ಲ ಅಲ್ಲ ಪಂಚಕಜ್ಜಿಕೆ ಮುಗಿ ಬಿಡ್ತಿದ್ದೀ ಹೌದು ಜರಿ ಕೊಡಿ ಇಟ್ಕೊಂಡ್ ಇದು ಬೆಂಗಳೂರಿಗೆ ಲಹೋರೆ ಈ ಮಾರ್ಕೆಟ್ ಏರಿಯಾದೆಲ್ಲ ರಶ್ ಆಪ್ ಇದು ಮಾವಿದ್ ಎಲ್ಲಿ ಎಲ್ಲಿ ಅದು ಸುಮಾರು ಮತ್ತೆ ಸುಮಾರು ಅಲ್ಲ ಹೌದಾ ಅವ್ರಿಗ ನೀವು ಅವರಿಗೂ ಉದ್ಯೋಗ ಅತ್ತ ಹೌದು ಒಂದತ್ರ ಎಲ್ಲ ಕಡೆ ಬ್ಲಾಕ್ ಹಿಂಗಾರು ಹಿಂಗರು ಹಿಂಗರು ಬೇಕೆ ಸಿಂಗರು ಒಳ್ಳೆ ತಳಿರು ತೋರಣ ಕಟ್ಟಿ ಹೌದು ಆ ಡಿಕೊರೇಷನ್ ಇದು ಮನೆ ಮನೆ ಕ್ಲೀನಿಂಗ್ ಒಂದ್ ಎರಡು ದಿವಸ ಮೊದ್ಲು ಕ್ಲೀನ್ ಮಾಡ್ತಾರೇ ಈಗ ಎಷ್ಟ್ ತಿಂಡಿ ಮಾಡ್ತೀರಿ ಈಗ ಒಂದ್ ಸುತ್ತ ತಿಂಡಿ ಆಗಿರುತ್ತೆ ಚಕ್ಕುಲಿ ಲಾಡ್ ಚೌ ಹೇಳಿ ಹೇಳ್ಕೊಂಡು ಏನೋ ಒಂದ್ ಮನೆಗ್ ಒಂದ್ ರೌಂಡ್ ಮಾಡಿರ್ತಾರ ಕಡೆಗೆ ಗಣಪತಿ ಸುರೀ ಮತ್ ಪುನಃ ಬೇರೆ ತರ ತಿಂಡಿ ಮೋದಕಾಯಿ ಆ ಎಣ್ಣೆ ತಿಂಡಿ ಆ ಸ್ವೀಟ್ ಲಾಡ್ ಲಡ್ಡು ಅದು ಎಲ್ಲದು ಆಲ್ಮೋಸ್ಟ್ ಎಂತ ಹೇಳಿದ್ರ ಮಿಗ್ಲಿ ಹಂಗೆ ಅದನ್ನ ವೆರೈಟಿ ಮಾಡಿ ಹಿಡ್ಕೊಂಡ್ರೆ ಮೂರ್ ಐದ್ ಹಾಂಗ್ ಲೆಕ್ಕದಂಗೆ ಇಡುದು ಮತ್ತೆ ಈ ಷಿಯ ವಾತಾವರಣ ಖುಷಿಯ ವಾತಾವರಣ ಮತ್ತೆ ಮತ್ತೆ ಕೆಲವರು ಆ ಗಣಪತಿಗೆ ಏನಾದ್ರು ಒಂದು ಹರಕೆ ಹೇಳ್ಕೊಂಡಿರ್ತಾರೆ ನನ್ನ ಇಂಥದ್ದೊಂದು ಆದ್ರೆ ಸಂಕಲ್ಪ ಮುಂದಿನ ವರ್ಷ ಆದ್ರೆ ನಾ ನಿಮಗೆ ಈ ವರ್ಷ ಆದ್ರೆ ಮುಂದಿನ ವರ್ಷ ಏನಾದ್ರು ಒಂದು ಮಾಡ್ಕೊಂತೇನೆ ಅದಕ್ಕೆ ನೀವು ಚಿನ್ನದ ಕಿರೀಟ ಬೆಳ್ಳಿ ಕಿರೀಟ ಚಿನ್ನದಂತ ಬೆಳ್ಳಿದಂತ ಮತ್ತೆ ಪಾಶ ಅಂಕುಶ ಆ ಪರಶು ಮತ್ತೆ ಹಸ್ತ ಬೆಳ್ಳಿದ್ದು ಅದೆಲ್ಲ ಕೊಡ್ತಾರೆ ಮತ್ತೆ ರೇಷ್ಮೆ ಅವನಿಗೆ ಉಟ್ಸ್ಲಿಕ್ಕೆ ಪಂಚಗಳು ಆ ಟೈಪ್ ಎಲ್ಲ ಮತ್ತೆ ಮನೆಯವರು ಹಾಗೆ ಕೆಲವೊಮ್ಮೆ ಇದು ಹೇಳ್ಕೊಡೋದೆಲ್ಲ ಇತ್ತು ಹಿಂಗೆಲ್ಲ ಮತ್ತೆ ನೀವು ದೊಡ್ಡ ದೊಡ್ಡ ಇದರಲ್ಲಿ ಫಂಕ್ಷನ್ ಎಲ್ಲ ಹೇಳ್ರಿ ಈ ಒಂದ್ ಲಕ್ಷ ಸಂಗೀತ ವಿದ್ವಾನಗಳನ್ನೆಲ್ಲ ಕರೆಸಿ ಸಂಗೀತ ಮನೆಯಲ್ಲಿ ಮನೆಯಲ್ಲಿ ಈ ಸಾರ್ವಜನಿಕ ಸಾರ್ವಜನಿಕ ಹೇಳ್ರೆ ನಾವು ಸಣ್ಣಗೆಲ್ಲ ಹೋದಾಗಳಿಕೆ ಒಂದ್ಸಪ್ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಬಂದು ನಾವು ಪಂಚ ಕ್ಯೂ ನಿತ್ಕೊಂಬ ಫಸ್ಟಿಗೆ ನಿಮ್ದು ಪ್ರೋಗ್ರಾಮ್ ಅಂದ್ರೆ ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವದ್ದು ಫಸ್ಟಿಗೆಲ್ಲ ಶಾಸ್ತ್ರೀಯ ಸಂಗೀತ ಅದೆಲ್ಲ ಬಪ್ಪು ಉದಾಹರಣೆ ನಮ್ಗನ್ ಶಾಸ್ತ್ರೀಯ ಸಂಗೀತ ಎಲ್ಲ ಸ್ವಲ್ಪ ದೂರ ಅಲ್ಲ ಅದೆಲ್ಲ ಕಾಂಬು ಹಾಕ್ಲೆ ಅಲ್ಲಿಂದ ಕಡೆ ನೆಕ್ಸ್ಟ್ ಡ್ಯಾನ್ಸ್ ಕಡೆಗೆ ಫಿಲ್ಮಿ ಡ್ಯಾನ್ಸ್ ಆರ್ಕೆಸ್ಟ್ರಾ ಅದೆಲ್ಲ ಬಪ್ಪ ನಾವು ಎಂಟ್ರ್ ಲಾಸ್ಟ್ ಒಂದ್ ಮೂರ್ ದಿನ ಒಯ್ ದಿನದಂಗೆ ಒಂದ್ ಮೂರ್ ದಿನ ಗ್ಯಾರಂಟಿ ಅಲ್ಲೇ ಅಲ್ಲೇ ಇಪ್ಪು ಈಗ ಆರ್ಕೆಸ್ಟ್ರ ಬಗ್ಗೆ ಮುಂದೆ ಮಾತಾಡುವ ನಾವು ಈಗ ಒಂದು ನಾವು ಬ್ರೇಕ್ ತಗೋಬಪ್ಪಲ್ಲ ವೀಕ್ಷಕರೇ ಮಾತಾಡೋಕಿನ್ನು ತುಂಬಾ ಇತ್ತು ಒಂದ್ ವಿರಾಮ ತೆಕಂಡ ನಿಮ್ ಮುಂದೆ ಕುಳ್ಳೆ ಬದತ್ ಕಾಯ್ತಾ ಇರಿ Computer Galaxy a leading multi brand computer sales and service center in Urupi. for all brands of laptop pc printer and accessories to protect your computer from virus to support for your internet connection to secure your home with cc cameras one stop solution for your it and surveillance system needs please do visit computer galaxy 1001 near bhima jewelers chitranjan circle Urupi.

ಹಿಂದಿನ ಹಿಂದಿನಿಂದ್ ಕಂಬುದರೇಳು ಗ್ರೂಪ್ ನಮ್ ನಮ್ದು ಡ್ಯಾನ್ಸ್ ಕಡೆಗೆಲ್ಲ ಅಷ್ಟೇ ಈ ಗಿಂತ ಹುಲಿ ವೇಷ ತಾಸೆ ಪಟ್ಟು ಒಳ್ಳೆ ಆಗುತ್ತೆ ಹುಲಿ ಹುಲಿ ವೇಷ ಮಾತ್ರ ಬಾರಿ ಗ್ರಾಂಡ್ ಬ್ರಹ್ಮವರದ್ದು ಮಾತ್ರ ಭಯಂಕರ ಕಾಂಪಿಟೇಷನ್ ಅಂದ್ರೂ ಎಂತ ವೇಷ ಬಾರಿ ಖುಷಿ ಆಗ್ತಿತ್ತು ಅದೊಂದು ಬಿಡುದಿಲ್ಲ ಒಂದು ಆರ್ಕೆಸ್ಟ್ರಾ ಒಂದು ಬಿಡುದಿಲ್ಲ ಅಂದ್ರೆ ಎಲ್ಲೆಲ್ಲ ಸಾರ್ವಜನಿಕ ಶಾಸ ಇರ್ತಿತ್ತು ಎಲ್ಲೆಲ್ಲ ಇರ್ತಿತ್ತು ಅಲ್ಲಿ ಆರ್ಕೆಸ್ಟ್ರಾಕ್ ಒಂದು ಮತ್ತೆ ಆರ್ಕೆಸ್ಟ್ರಾಕ್ ಅಂತೂ ಗ್ಯಾರಂಟಿ ಎಲ್ಲ ಕಡೆ ಹೋಗೋದು ಅಲ್ಲ ಈಗ ನಿಮ್ಮ ಮನೆಯಲ್ಲೆಲ್ಲ ಉಂಡೆ ಗಿಂಡಿ ಎಲ್ಲ ಮಾಡ್ತಾರ ಇಲ್ಲ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ದಿತ್ತು ಅಲ್ಲೆಲ್ಲ ಇದ್ದ ಪ್ರಕಾಶ್ ಹೇಳಿ ಅಮ್ಮ ಹಾಗೆ ಅವ್ರ ಮನೆಯಲ್ಲಿ ನೀವು ಎಲ್ಲಾ ಹಿಂದೂಗಳ ಹಬ್ಬಕ್ಕೆ ಅವ್ರ ಮನೆಯಲ್ಲಿ ವಿಶೇಷ ಅಡುಗೆ ಇರ್ತೀವಿ ಅಕ್ಕಪಕ್ಕ ಮಾಡ್ತಾರೆ ಹಾಗೆ ಮತ್ತೆ ಈಗ ನಮ್ಮಲ್ಲಿ ಈಗ ನಮ್ಮ ಕುಂದಾಪುರ ಬದಿಯಲ್ಲೆಲ್ಲ ಮಾಡುವ ತಿನಿಸುಗಳ ಬೇರೆ ಈಗ ನೀವೀಗ ಆಗಿ ಮೋದಕ ಅಂತ ಈಗ ಮೈದ ಇದ್ರಂಗ್ ಹೂರ್ಣ ಹಾಕಿ

ಹಬ್ಬ ಹಮ್ಮದು ಒಂದೊಮ್ಮೆ ಬಿಸ್ನೆಸ್ ರಿಲೇಟೆಡ್ ಆಗಿ ಆಯ್ತು ಆರು ಸಮೇತ ಒಂದು ಖುಷಿ ಅಂತ ಹೇಳ್ರೆ ನಾವ್ ಅದನ್ನ ಇನ್ನು ಸಮೇತ ಆಚರಣೆ ಮಾಡ್ತಿತ್ತು ಅದನ್ನ ನಮ್ಮ ಒಂದು ವೈಯಕ್ತಿಕವಾಗಿ ನಮ್ಮದೊಂದು ಎಂತ ಹೇಳ್ತಾರೆ ನಮ್ಮ ದೇವರು ನಮ್ಮದೊಂದು ಭಕ್ತಿ ಪ್ರಧಾನ ಇತ್ತು ಅನ್ನೋ ಹೇಳ್ಕಂಡ್ ನಾವ್ ಆಚರಣೆ ಮಾಡ್ತಿತ್ತು ಇನ್ನು ಸಹ ಅದೆಲ್ಲೋ ಎಷ್ಟೇ ಬಿಸ್ನೆಸ್ ಮೈಂಡ್ ಎಡ್ ಆದ್ರೂ ಸಮೇತ ನಮ್ಮದು ಅಂತ ಹೇಳಿ ನಾವು ಇನ್ನು ಮಾಡ್ತಿತ್ತು ಇನ್ನು ಒಂದು ರಜೆ ಹಾಕಿ ಬಪ್ಪುದ್ ಈ ಬೆಂಗಳೂರು ಬಸ್ ರೇಟ್ ಎಲ್ಲಾ ಒಂದ್ ಸಾವಿರದ ಮುನ್ನೂರ್ ಇದ್ದದ್ದು ಮೂರ್ ಸಾವಿರ ಸಾವಿರ ಮೂರ್ ಸಿಕ್ಕುದಿಲ್ಲ ಅದೆಲ್ಲ ಇನ್ನು ಇತ್ತು ಜನ ಎಂತ ಇದ್ರು ಹಬ್ಬಕ್ಕೊಂದ್ ಊರಿ ಬಪ್ಪದೊಂದು ಪದ್ಧತಿ ಇನ್ನು ಇತ್ತು ಮತ್ತೊಂದಂತ ಹೇಳಿ ಹೇಳ್ರೆ ಇದರಿಂದ ನಾವ್ ಎಂತಾದ್ಗೂ ಐತ ಯುವ ಪೀಳಿಗೆಗೆ ನಾವು ಆ ಸಂಪ್ರದಾಯನ ವರ್ಗಾಯಿಸ್ತೇವೆ ಹೌದು ಇಲ್ದಿರೆ ಎಂತದ್ದು হইতে ನಿಮಗೆ ಈ ಮಕ್ಕ ಎಲ್ಲೆಲ್ಲೋ ಈಗ ಕಾನ್ಟಲ್ ಒತ್ತು ಇಲ್ಲೋತ್ತು ಎಲ್ಲ ಶಾಲೆಗಳಲ್ಲಿ ಬೇರೆ ಬೇರೆ ಕಡೆ ಒತ್ತರು ಅವರಿಗೆ ನಮ್ಮ ಆಚರಣೆಗಳು ಗೊತ್ತಿಪದಿಲ್ಲ ನಮ್ಮ ಈ ಭಾರತದ ಆಚರಣೆಗಳ ನಾವು ಧರ್ಮದ ಬಗ್ಗೆ ಹೇಳೋದಿಲ್ಲ ಭಾರತದ ಆಚರಣೆಗಳು ಗೊತ್ತಿಪದಿಲ್ಲ ಅದನ್ನೆಲ್ಲ ಒಂದು ವರ್ಗಾಯಿಸಿ ಐಸಿಗೆ ಇದೊಂದು ದಾರಿ ಅಲ್ಲ ಇದು ಬೇಕೇ ಗೊತ್ತಿಲ್ಲ ಗೊತ್ತಿಲ್ಲ ಬಾಳಲಿ ಹ್ಯಾಂಗ್ ಎಲ್ಲ ಇಟ್ಕೋ ಗೊತ್ತಿಲ್ಲ ನಮಗೆ ಹಬ್ಬ ಇಲ್ಲ ಅಂದ್ರೆ ಬೇರೆ ಎಂತ ಎಂಟರ್ಟೈನ್‌ಮೆಂಟ್ ಇತ್ತು ನಮಗೆಲ್ಲ ಅಲ್ದಾ ಹಬ್ಬಗಳ ಇಂಪಾರ್ಟೆಂಟ್ ಒಂದು ಎಲ್ಲರೂ ಒಟ್ಟಾಪುದು ಇಡೀ ಕುಟುಂಬದವರೆಲ್ಲ ಬೇರೆ ಯಾವ್ದ್ರಲ್ಲೂ ಒಟ್ಟಾತಿಲ್ಲ ಹೌದು ನವೀನ್ ರೀ ಕೆಲವೊಂದು ಕಣಿ ಕೆಲವೊಂದು ಕುಟುಂಬದಲ್ಲಿ ಮಾತಾಡದಿದ್ದವರು ಮಾತಾಡದಿದ್ದವರು ಈ ಕುಟುಂಬ ಆ ಕುಟುಂಬ ಎಲ್ಲ ಮಾತಾಡೋದಿಲ್ಲ ಆದ್ರೆ ಈ ಸಂದರ್ಭದಲ್ಲಿ ಇತ್ತಲ್ಲ ನಿಮಗೆ ವರ್ಷಕ್ಕೆ ಒಂದ್ಸರ್ತಿ ಯಾರು ಅವ್ರು ಒಟ್ಟಾತ್ರ ಯಾವುದೋ ಒಂದು ಒಳ್ಳೆ ಗಳಿಗೆಯಲ್ಲಿ ಅವ್ರು ಏನೋ ಮಾರ ಜಗಳ ಮಾಡ್ಕೊಂಡು ಒಂದಾತ್ರ ಅದ್ರಿಂದ ಸಾಮರಸ್ಯ ಕಾಪಾಡ್ಕೊಂಡ್ ಮತ್ತೆ ಯಾವುದೇ ಅಂದ್ರೆ ಹಬ್ಬ ಹಾಪಕ್ಕೆ ತಂದ್ಕೊಳ್ಳೋ ಒಂದು ತಿಂಗಳಿಂದ ಹೌದು ಇದು ನಮ್ಮ ಮನೆ ಹಬ್ಬ ನಮ್ಮ ಮನೆತನದ ಹಬ್ಬ ನಮ್ಮ ರಿಲೇಟಿವ್ ಸಿಕ್ತರ ಫ್ರೆಂಡ್ಸ್ ಸಿಕ್ತರ ಅದೊಂದು ಬಾರಿ ಒಂದು ಖುಷಿ ಮತ್ತೆ ಈ ಗಣಪತಿ ಅಂದ್ರೆ ಕಾಣಿ ಈಗ ಮಣ್ಣಂದು ಮಾಡುದು ಈಗ ಮಣ್ಣಿಂದ ಮಾಡಕೊಂಡು ಒಂದು ದೊಡ್ಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿ ಮಾಡ್ತಿದ್ದೀರಾ ಹಾಗಲಿಕ್ಕೆ ಆ ಈಗೆಲ್ಲ ಅದು ಈಗೆಲ್ಲ ಸ್ವಲ್ಪ ಪ್ರಕೃತಿ ಬಗ್ಗೆ ಸರ್ಕಾರ ಮತ್ತೆ ನಮ್ಮ ಮಹಾರಾಷ್ಟ್ರದಲ್ಲ ಸ್ವಲ್ಪ ಅದೆಲ್ಲ ತುಂಬಾ ಇದಾಯ್ತು ಅಲ್ಲಿ ಎಲ್ಲರಿಗೂ ಒಂದು ಈಗ ಸ್ವಲ್ಪ ಬೇಜಾರ್ ಅಂತ ಗೊತ್ತಾ ಈಗ ನಾವು ನಮ್ ಗಣೇಶೋತ್ಸವ ನಮ್ ಗಣಪತಿ ಅನ್ನಲಿ ನಾವೆಲ್ಲ ಹೇಳದ್ ಆರು ಗಣಪತಿ ಆದ ನಂತರ ಕೆಲವೊಂದಿಷ್ಟು ಫೋಟೋಗಳು ವಿಡಿಯೋಗಳು ಗಣಪತಿನ ತಗೊಂಡೋಗಿ ಹಾಕುದನ್ನು ತೋರ್ಸ್ತರ ಕೈ ಮುರ್ದು ಹಾಪುದು ಮಂಡಿ ಆ ನೀರಿಗೂ ಅಲ್ಲ ಬೆಟ್ಟಿಗೂ ಅಲ್ಲ ಆ ಗಣಪತಿ ಅಲ್ಲ ನಾನ್ ಹೇಳುದು ಈಗ ಗಣಪತಿ ಮಾಡು ಸರಿ ಆಚರಣೆ ಮಾಡು ಸರಿ ಎಲ್ಲ ಸರಿ ಆದ್ರೆ ಒಂದು ಲಿಮಿಟೆಡ್ ಸೈಜ್ ಒಂದ ಈಗ ಉದಾಹರಣೆಗೆ ಒಂದು ಕ್ಯಾರಿಯಲ್ಲೋ ಇಲ್ಲ ಬೆಂಗಳೂರಿಗೆ ಹೋಗ್ರೆ ಏರಿಯಾಕ್ಕೆ ಒಂದು ಟ್ರಾಕ್ಟರ್ ಬಂತು ಟ್ರಾಕ್ಟರ್ ಹಂಗೇ ಹಿಂದಿದೆ ಅದರಲ್ಲಿ ಡ್ರಮ್ ಹೆಡ್ತ್ರ ಅಲ್ಲೇ ಹೊರತಾಕಂಡು ಅಲ್ಲೇ ಹಾಕೋ ಅದರಿಂದ ಈಗ ಪೊಲ್ಯೂಷನ್ ಅಂತದಲ್ಲ ಇಲ್ಲ ಒಳ್ಳೆ ತಿಂಗ್ ಹೌದು ಆದ್ರೆ ನಾನ್ ಹೇಳೋದು ಕೆಲವೊಂದು ಸಿಕಾವಪಟ್ಟೆ ದೊಡ್ಡ ಗಣಪತಿ ಲ ಮಾಡೋದು ದೊಡ್ಡ ಮಾಡೋದು ಅದು ತಪ್ಪು ಜಾಸ್ತಿ ಜಾಸ್ತಿ ತೇಲ್ತಾ ಇಪ್ಪುದು ತೈಪುದು ಕರೆಕ್ಟ್ ನೀವು ಹೇಳಿದ ಹಾಗೆ ಎಲ್ಲ ಮುರ್ದು ಹೋಗುತ್ತೆ ಅದು ಯಾಕಂದ್ರೆ ಒಂದು ಪ್ರೀತಿಯಿಂದ ಆಚರಣೆ ಮಾಡಿದಂತ ಪೂಜೆ ಮಾಡಿದಂತ ಗಣಪತಿ ನೀರಿಗೆ ಹಾಕಿದ ನಂತರ ಅದ್ರ ಬೆಲೆ ಇಲ್ದಿದ್ದಂಗೆ ಬಿಡುತ್ತಲ್ಲ ಬೆಲೆನೇ ಇಲ್ಲ ಅಂಬ್ಲೆಕ್ದಾಗ ಮಾಡಿ ಬಿಡ್ತಿರಲ್ಲ ಜನ ಅನ್ಸುತ್ತೆ ನಂಬಿಕೆಗೆ ಅದ ವಿರುದ್ಧ ನಂಬಿಕೆಗೆ ಒಂಥರ ಏನೋ ಈಗ ಪೊಲ್ಯೂಷನ್ ಆಯ್ತು ಪೇಂಟ್ ಮಾಡಬೇಡಿ ಅಂತ ಬಟ್ ನನ್ನ ಪ್ರಕಾರದ ಅದು ಪೇಂಟ್ ಮಾಡ್ರೆ ಅದಕ್ಕೊಂದು ಇದ್ದ ಲುಕ್ ನಾರ್ಮಲ್ ಪೇಂಟ್ ಬೇಕು ಪೇಂಟ್ ಬಂದಿದೆ ಈಗ ಈಗ ತುಂಬಾ ನಿಮ್ಗೆ ಪೇಂಟ್ ಬಂದಿತ್ತು ನೇಚರ್ ಫ್ರೆಂಡ್ಲಿ ಪೇಂಟ್ ನೇಚರ್ ಫ್ರೆಂಡ್ಲಿ ನಾವು ಇಲ್ಲಿ ಬ್ರಹ್ಮಾರ ಗಣಪತಿ ಮಾಡುವಾಗ ನಮ್ದು ಫ್ರೆಂಡ್ ವೆಂಕಟೇಶ್ ಅಂತ ಹೇಳಿ ಮಾಡ್ತಿದ್ದೀರ ಅದೆಲ್ಲ ನಾವು ಕಾಂಬಕ್ಕೆಲ್ಲ ಹೊತ್ತಿದ್ವಿ ಇವತ್ತಿಗೂ ಅವ್ರ ನಮ್ಮ ಅಜ್ಜಿನ ಮನೆಯಲ್ಲಿ ಗಣಪತಿ ಇದೆ ನಮ್ಮ ಅಜ್ಜಿನ ಮಾಡುದು ಅದಕ್ಕೆ ಬಹಳ ಪೀಠ ಆಯ್ತು ಆ ಪೀಠಕ್ಕೊಂದು ಮಧ್ಯ ಒಂದು ಕೋಲೆ ಇರುತ್ತೆ ಅದಕ್ಕೆ ಹುಲ್ಲೆಲ್ಲಾ ಸುತ್ತಿ ಅದಕ್ಕೆಲ್ಲ ಇದು ಒಂದೊಂದೇ ದಿವಸ ಮುದ್ದೆ ಮಾಡಿ ಆ ಮಣ್ಣನ್ನು ಹಾಗೆ ಅದನ್ನೆಲ್ಲ ಗಾಳಿಸಿ ಫೈನ್ ಮಣ್ಣು ಆ ಮಣ್ಣನ್ನು ತಂದು ಅದನ್ನ ಮುದ್ದೆ ಮಾಡಿ ಒಂದ್ ದಿವಸ ನಾನು ಇಲ್ಲ ಅಂತದ್ ಕಾಣ್ಲಿ ಬೆಂಗಳೂರಲ್ಲಿ ಹೋರಾ ಒಂದ್ ದೊಡ್ಡ ದೊಡ್ಡ ಇದ್ರಲ್ಲ ಏರಿಯಾ ಏರಿ ತಗೊಂಡು ಅಲ್ಲಿ ಗಣಪತಿ ಸೇಲ್ಸಿಗೆ ಇಡ್ತೀನಿ ಹೆಂಗ್ ಬೇಕು ಅವ್ರು ಆರ್ಡರ್ ಕೊಟ್ಟು ಒಬ್ರು ಮಾಡ್ತಾರ ಬ್ರಹ್ಮವರ್ದಂಗಿಲ್ಲ ನಿಮಗೆ ಹೇಳ್ರ ಕಲ್ಲರ್ ಇದ್ರೆ ಚಂದ ಅನ್ನಲ್ಲಿ ಹೇಳಿ ಬರೀ ಮಣ್ಣಿಂದೇ ಮಾಡದ್ ಗಣಪತಿ ನಾನ್ ಇತ್ತೀಚಿನ ದಿನಗಳಲ್ಲ ನಮ್ಮ ಸೈಬರ್ ಕಟ್ಟೆಂಗೋ ಜಂಬೂರಿನ ಗಣೇಶೋತ್ಸವದಂಗೋ ಬೇರೆ ಕೆಲವೊಂದು ಗಣೇಶೋತ್ಸವದಂಗ್ ಕಂಡಿದೆ ನಾನು ಇದೀಗ ನಮ್ ಜಂಬೂರ್ ನಮ್ಗ್ ಹತ್ರ ಹಬ್ಕೋಸ್ರೇ ನಾನ್ ಹೇಳುದು

ಅವ್ರು ಮಾಡಿ ಅದಕ್ಕೆ ಕಲರ್ ಕೊಡುದಿಲ್ಲ ಅವರ ಇದ್ರಲ್ಲಿ ಮಠದಲ್ಲಿ ಪೂಜೆ ಮಾಡುದು ಮಣ್ಣಿನ ಗಣಪತಿ ಅದಕ್ಕೆ ನೈವೇದ್ಯ ಮಾಡಿ ಪೂಜೆ ಮಾಡಿ ವಿಸರ್ಜನೆ ಒಳ್ಳೆ ಒಂದು ಪ್ರಕೃತಿ ಲೆಕ್ಕದಂಗೆ ಕಾಮಿದ್ರೆ ಗಣಪತಿನ ಒಂದು ಸೈಜ್ ಈಗ ಸರ್ ಹೇಳ್ದಂಗೆ ಒಂದ್ ಒಂದ್ ಇಂತಿಷ್ಟು ಸೈಜ್ ಅಂತ ಹೇಳಿ ನಾವು ಲಿಮಿಟ್ ಅದು ಈ ಯಾಕಂದ್ರೆ ನಾವಾಯ್ ಮಾಡುದಿಲ್ಲ ಮನುಷ್ಯರು ನಾವು ಜನರು ನಾವೈ ಮಾಡುದಿಲ್ಲ ನಮ್ಗ ನಮ್ಗೆ ಯಾರು ಆರ್ಡರ್ ಕೊಟ್ರ ಮಾತ್ರ ಮಾಡುದು ನಾವು ಇಲ್ದಿದ್ರೆ ನಮ್ಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಕೊಟ್ರೆ ಮಾತ್ರ ನಾವು ಮಾಡುತ್ತೆ ಇಲ್ದಿದ್ರೆ ಮಾಡುದಿಲ್ಲ ಅದಕ್ಕೋಸ್ಕರ ಅದೊಂದು ಆರ್ಡರ್ ಬರ್ಕ್ ಈಗ ಮತ್ತೆ ಪಟ್ಟಣದಲ್ಲಿ ಕಾಮಕೋರಿ ಈಗ ಈಗ ಗಣೇಶ ಮನೆ ಗಿಡೋರ್ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಆತಾ ಅಲ್ಲ ಈಗ ಹೌದು ಸರಿ ಅದು ಅದು ಐತಲ್ಲ ಈಗ ನಾವು ನಾವೀಗ ಭಕ್ತಿ ಅಂತ ಹೇಳಿ ಹೇಳತ್ತಲ್ಲ ಈಗ ಅದು ಸಣ್ಣ ಗಣಪತಿ ಇಟ್ರು ಅದೇ ಭಕ್ತಿ ಭಕ್ತಿ ಅಲ್ಲ ನೈವೇದ್ಯಗಳು ಅಷ್ಟೇ ಮತ್ತೆ ನೋಡಿ ನಾವು ಗಣಪತಿನ ಹಾಕ್ಬೇಕಾದ್ರೆ ಹೂವು ಇದು ಎಲೆ ಅದನ್ನೆಲ್ಲವೂ ನಾವು ನೀರಿಗೆ ಹಾಕತ್ತ ತಪ್ಪಿ ನಾನು ಹೇಳುದಿಲ್ಲ ಪೊಲ್ಯೂಷನ್ ಆತ್ ಅಲ್ಲಿರುವ ಕೆಲವೊಂದು ಜಾಸ್ತಿ ಆಗ್ರ ಪೊಲ್ಯೂಷನ್ ಆತ್ ಪ್ಲಾಸ್ಟಿಕ್ ಆಗ್ರ ಪೊಲ್ಯೂಷನ್ ಆತು ಪ್ಲಾಸ್ಟಿಕ್ ಹೊರತುಪಡಿಸಿ ಡಿಕೆ ಆತು ಡಿಕೆ ಹುಳು ಪಟ್ಟಿಗಳ ಆಹಾರ ಆತ ಇದಾತ್ ಮತ್ತೆ ಕುಡಿಯುವ ನೀರಿದ್ರೆ ಅದು ಅಪರಾಧ ಅದು ತಪ್ಪಳಿ ನಾನು ಹೇಳ್ತೇನೆ ಈಗ ಬಾಮಿಗೆ ಹಾಕುದ ಅದನ್ನ

ನವೀನ್ ರೇ ನಿಮ್ಗೆ ಡೌಟ್ ಬಾದ್ದಿದ್ದು ಎಷ್ಟೊತ್ತಿಗೆ ಹೇಳಿ ಹೇಳಿ ಬಾಧಿದ್ ಈಗ ಇದು ಗಣಪತಿಗೆ ಆನೇದ್ ಮುಖ ಹೆಂಗ್ ಬಂದದ್ದು ನಾನು ಅರ್ಧಮರ್ಧ ಸ್ಟೋರಿ ಕೇಳಿದ್ದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ವೆರಿ ಗುಡ್ ಒಂದು ಉತ್ತಮವಾದ ಪ್ರಶ್ನೆ ಇದೆ ಓದ್ಕೊಂಡು ರಿಸರ್ಚ್ ಮಾಡಿ ಹೇಳ್ತಾ ಇದ್ದಲ್ಲ ನಾನು ನಾನು ಕೇಂಡಂತ ಕತೆ ಪಾರ್ವತಿ ಸ್ನಾನಕ್ಕೆ ಒಪ್ಕಿಂತ ಮುಂಚೆ ತನ್ನ ಮೈಯಲ್ಲಿದ್ದ ಮಣ್ಣಿಂದ ತೆಗ್ದು ಒಂದು ಮೂರ್ತಿ ಮಾಡ್ತಾಳು ಆ ಮೂರ್ತಿನ ಕಂಡು ಅವಳಿಗೆ ಖುಷಿ ಆಯ್ತು ಇಷ್ಟು ಚಂದ ಆಯ್ತಲ್ಲ ಈ ಮೂರ್ತಿ ಅಂದರೆ ಹೇಳಿ ಇದಕ್ ಜೀವ ಕೊಟ್ರೆ ಇನ್ನೆಷ್ಟು ಚಂದ ಇಪ್ಪು ಅಂದಳಿ ಹೇಳ್ಕಂಡು ಅವಳು ತನ್ನ ಶಕ್ತಿ ಉಪಯೋಗಿಸಿ ಅದಕ್ಕೆ ಜೀವ ಕೊಡ್ತಾಳ ಜೀವ ಕೊಟ್ಟಾದ ನಂತರ ಅದನ್ನ ಮುದ್ದಾಡಿ ನಾ ಸ್ನಾನ ಮಾಡಿ ಬತ್ತೆ ನೀನಿಲ್ಲ ಕಾವಲು ಇರೋ ಅಂದಳಿ ಹೇಳಿ ಬಿಟ್ಟು ಹೋತ ಶಿವ ಭತ್ತ ಹಾ ಬಿಟ್ಟು ಹಬ್ಬದು ಗಣೇಶ ಗಣೇಶ ಅಲ್ಲೂ ಕಾವಲು ಕಾಯ್ತಾ ಇಪ್ಪ ತಂಗೆ ಕಾವಲು ಅಂದಳಿ ಹೇಳ್ರೆ ಅವ್ನು ಅಮ್ಮ ಸ್ಥಾನಕ್ಕೆ ಹಾ ಸಿಟ್ಟ್ ಸೆಕ್ಯೂರಿಟಿ ಅಂತ ಹೇಳಿ ಆ ಶಿವ ಬರ್ತ ಬಂದ ಶಿವ ಬಂದ ಒಳಗ್ ಹೋಯ್ಕ್ ಅಂದ್ರೆ ಅವ್ನಿಗ್ ಗೊತ್ತಿಲ್ಲಾ ಅವ ಆಗಷ್ಟೇ ಜನ್ಮ ತಾಳ್ ಅಪ್ಪ ಇದು ಶಿವ ಯಾರು ಗೊತ್ತಿಲ್ಲ ಅವ್ನಿ ಅವ್ನು ಶಿವನ ಒಳಗೆ ಹೋಗ್ಬಿಡುದಿಲ್ಲ ಒಳಗ್ ಹೋಗಕ್ ಬಿಡ್ದಿದ್ದ ಗಳಿಕೆ ಶಿವಂಗೆ ಸಿಟ್ಟ್ ಬಂತು ಅವನೊಟ್ಟಿಗೆ ಮಾತುಕತೆ ಹತ್ತು ಜಗಳ ಹತ್ತು ಯುದ್ಧ ತನಕ ಹೊತ್ತ ನಂದಿ ಇದ್ದು ಯುದ್ಧಕ್ಕೆ ತ್ರಿಶೂಲದಲ್ಲಿ ಕಡೆಗೆ ಲಾಸ್ಟಿಗೆ ಸಿಟ್ಟಲ್ಲ ತಲೆ ತೆಗಿತ ತಲೆ ತೆಗ್ದಾದ ನಂತರ ಪಾರ್ವತಿ ಸ್ನಾನ ಮಾಡಿ ಹೊರಗ್ ಬಂದ್ ಕಾಂಬ ತೆಂಗಿ ತಲೆ ಇಲ್ಲ ಅಷ್ಟೊತ್ತಿಗೆ ಪಾರ್ವತಿ ಶಿವನ ಹತ್ರ ಗಲಾಟೆ ಮಾಡ್ತಾಳು ಅದು ನನ್ನ ಮಗ ನಾನ್ ಈಗಷ್ಟೇ ಜನ್ಮ ಕೊಟ್ಟ ಮಗ ನೀವ್ ಈ ತರ ಮಾಡಿ ಕೊಂದ್ರಲ್ಲ ಅಂತ ಹೇಳ್ಕೊಂಡ್ ತಾಯಿ ಸಹಜ ಒಂದು ದುಃಖ ಈಗ ಯಾರಿಗಾದ್ರು ಒಂದು ಮಗನ್ ಒಂದ್ ಚೂರ್ ನೋವು ಆಯ್ತಂದ್ರೆ ನಾವೆಲ್ಲ ಎದ್ನೋ ಬಿದ್ನ ಅಂದ ಹೇಳಿ ಓಡತ್ ಹಂಗಿಪ್ಪ ಸತ್ತಿ ಬಿದ್ದ ಅಂತ ಹೇಳಿಪ್ಪದ ಬೆಳ ಅಷ್ಟೊತ್ತಿಗೆ ಸರಿ ಹಂಗಾರೆ ಉತ್ತರ ದಿಕ್ಕಿಗೆ ತಲೆ ಹಾಕಿದ್ ಉತ್ತರ ದಿಕ್ಕಿಗೆ ತಲೆ ಹಾಕಿ ಆನೆ ಅಂದ್ರೆ ಹೇಳುದಿಲ್ಲ ಉತ್ತರ ದಿಕ್ಕಿಗೆ ಪ್ರಾಣಿಕ್ಕಿಗೆ ಯಾವ್ದು ತಲೆ ಹಾಕಿ ಮಲಗಿರುತ್ತಲ್ಲ ಅದನ್ನ ತಲೆ ಕತ್ತರಿಸಕಬ ಅಂತ ಹೇಳಿ ಅದು ಪ್ರಾಣಿ ಅದಕ್ಕೆ ಇಡೀ ಪ್ರಪಂಚ ಪರ್ಯಟನೆ ಉತ್ತರ ದಿಕ್ಕಿಗೆ ಎಂತ ತಲೆ ಏಕೆ ಮಂದ್ಕಂಡಿತ ಯಾರೊಬ್ರು ಸಿಕ್ಕುದಿಲ್ಲ ಉತ್ತರ ತಲೆ ಹಾಕಿ ಮಲ್ಕದಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರಕಷ್ಟೇ ಅದಕ್ಕೋಸ್ಕರ ಎಲ್ಲಾ ಹುಡುಕದಾಗಳೆ ಸಿಕ್ಕಲ ಲಾಸ್ಟ್ ಸಿಕ್ಕುದು ಒಂದು ಆನೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಂದ್ಕಂಡಿರತ್ತ ಅಷ್ಟೊತ್ತಿಗೆ ಶಿವನ ಗಣಗಳು ಹೋಗಿ ಆ ಆನೆ ತಲೆನ ಕಡ್ದು ತಂದು ಕೊಡ್ತರು ಅದನ್ನ ತಲೆನ ವಾಪಾಸ್ ಅದು ಗಣಪತಿ ಗಜಮುಖ ಅಂತ ಹೇಳಿ ನಾಮಕರಣ ಅದು ಒಂದು ಇದು ಗಣೇಶ್ ಒಂದು ಇದಿತ್ತಲ್ಲ ಎಂತ ದೌಡೆ ಎಂತ ಹೇಳ್ತಾರೆ ಬಪ್ಪತಿಗೆ ಕೊಟ್ಟ ಇರುತ್ತಾ ಅದ ಕಡೆ ಕಡೆ ಅದಕ್ಕೂ ಒಂದು ಸ್ಟೋರಿ ಇತ್ತಲ್ಲ ಅದೆಂತದ್ದು ಬಿಸಾಡುದು ಅದೆಂತದ್ದು ಅದ ಸುಮಾರು ಪುರಾಣಗಳು ಸುಮಾರು ಕಥೆಗಳೆಲ್ಲ ಎರಡು ಕಥೆ ಇತ್ತದು ಆದ್ರೆ ಒಂದು ಕತೆ ಪ್ರಕಾರ ಏನಂತ ಹೇಳ್ರೆ ಅವ ಕುಬೇರನ ಮನೆಯಲ್ಲಿ ಊಟ ಮಾಡಿ ಬರಬೇಕಾದ್ರೆ ಅಥವಾ ಊಟ ಮಾಡಿ ಬರ್ಬೇಕಾದ್ರೆ ಹೊಟ್ಟೆ ದೊಡ್ಡ ಹೊಟ್ಟೆ ಆಗಿರುತ್ತೆ ಇಲ್ಲಿ ಮೇಲೆ ಬರ್ಬೇಕಾದ್ರೆ ಗದ್ದೆ ಬೈಲಲ್ಲಿ ಬರ್ಬೇಕಾದ್ರೆ ಅಂಜುಕಟ್ಟೆ ಬರಬೇಕಾದ್ರೆ ಎಲ್ಲೋ ಬರ್ಬೇಕಾದ್ರೆ ಅದು ಉರುಳಿ ಬೀಳತ್ತೆ ಹುರುಳಿ ಬಿದ್ದರು ಕೂಡಲೇ ಎಂತ ಹೇಳ್ರೆ ಗಣಪತಿ ಬಿದ್ದ ಗಣಪತಿ ಸ್ವರ್ಚೆ ತುಂಬ ತಿಂದ್ಕೊಂಡು ಗಣಪತಿ ದಪ್ಪಾಲೆ ಅದು ಬಿದ್ದು ಬಿದ್ರು ಕೂಡಲೇ ಗಣಪತಿ ಅವ್ರು ಬಿದ್ದರು ಕೂಡಲೇ ಅವ ಚಂದ್ರ ಮೇಲೆ ಇದ್ದಲ್ಲ ಚಂದ್ರ ನಗಾಡ ಚಂದ್ರ ನಗಾಡ ಸಿಟ್ಟು ಬಂದೋ ಅಲ್ಲಿ ಇಲ್ಲಿ ಎಂತ ಸಿಗುದಿಲ್ಲ ಅದು ಕೋರೆ ದಾಡಿಯನ್ನೇ ಮುರ್ಕೊಂಡು ಅವನಿಗೆ ಹೊಡಕು ಹಾದ ಅನ್ನ ಹೇಳಿ ಪ್ರತೀತಿ ಅವನಿಗೆ ಹೊಡಕು ಹಾದ ಹೇಳಿ ಇತ್ತು ಪಟ್ಟಿ ಹೊಡೆದು ಪಟ್ಟಿ ಹೊಡೆದು ಅದಕ್ಕೆ ದಂತ ಚಂದ್ರ ನಗಾಡ್ದ ಹೇಳಿ ದಂತ ವಕ್ರ ಅದಕ್ಕೆ ದಂತ ವಕ್ರ ವಕ್ರ ತುಂಡ ತುಂಡ ಅದು ಬಿಸಾಕದ್ ಒಂದು ಕತಿಯಾರೆ ಮತ್ತೊಂದು ಪರಶುರಾಮ್ರು ತನ್ನ ಕೊಡಲಿಯಿಂದ ಮುರಿದ್ರು ಅನ್ನ ಹೇಳಿ ಮತ್ತೊಂದು ಕತಿ ಇತ್ತು ಹಾ ಶಿವ ಧ್ಯಾನಕ್ಕೆ ಹೋಪ್ಕಿಂತ ಮುಂಚೆ ಗಣಪತಿನ ಅಲ್ಲಿ ಕೂರಿಸಿ ಹೋತ ನಾನು ಧ್ಯಾನಕ್ಕೆ ಹೋಗ್ತಿದ್ದೆ ಯಾರನ್ನೂ ಬಿಡಬೇಡ ಅಂತೇಳಿ ಹೇಳಿ ಅದಕ್ಕೆ ಅವರು ಶಿವ ಧ್ಯಾನಕ್ಕೆ ಹೋತ ಗಣಪತಿಯಲ್ಲಿ ಕಾಯ್ತಾ ಇಪ್ಪತ್ತಿಂಗೆ ಪರಶುರಾಮರು ಶಿವನ ಆಶೀರ್ವಾದ ತಕಮ್ಕಂತೇಳಿ ಕೈಲಾಸಕ್ಕೆ ಹೋತ್ರು ಗಣಪತಿ ಇಲ್ಲ ಶಿವ ಧ್ಯಾನದಲ್ಲಿದ್ದ ಬಿಡೋದಿಲ್ಲ ಅಂತೇಳಿ ಅವನು ಇದು ಮಾಡ್ತಾ ಆಗ್ಲಿಕೆ ಪರಶುರಾಮರು ವಾದವಾದಿ ಸಿಟ್ಟಿಂದ ಕೊಡ್ಲಿಯಿಂದ ಕಟ್ ಮಾಡ್ರು ಕೊಂಡ್ ಮಾಡ್ರು ಅಂದೆ ಹೇಳಕೊಂಡ್ ಅದು ಮತ್ತೊಂದು ಮತ್ತೊಂದು ಶಿವಪುರಾಣ ಶಿವಪುರಾಣದಲ್ಲಿ ಅದ್ ಅದು ಗೊತ್ತಿಲ್ಲ ಅದು ಯಾವುದು ಶಿವ ಶಿವಪುರಾಣದಲ್ಲಿ ಏನೋ ಶಿವಪುರಾಣದಲ್ಲಿ ಎಲ್ಲೋ ಬಂತ ಅದು ಎರಡು ಕಥೆ ಇದೆ ಎರಡು ಕಥೆ ನಾವು ಕೇಂಡ್ ಕಥೆ ಇದು ಪ್ರತೀತಿ ಇದ್ರಲ್ಲಿ ಯಾವುದು ನಿಜ ಯಾವುದು ಅದು ಗೊತ್ತಿಲ್ಲ ಅಂತ ನಾವು ಎರಡು ಕಥೆ ಮತ್ತೊಂದು ಗಣಪತಿ ಹೊಟ್ಟೆಗೆ ಹಾವು ಇಡ್ಕೊಳ್ತಾ ಸುತ್ತ ಅದು ಹೊಟ್ಟೆ ಒಡ್ದ ಹೊತ್ತು ಅಂದೆ ಹೇಳ್ತ್ರು ಅದಕ್ಕೆ ಹೇಳ ಹೊಟ್ಟೆ ಬಿಗಿ ಆಯ್ತಲ್ಲಿ ಹೇಳಿ ಹೊಟ್ಟೆ ಬಿಗಿ ಬರ್ಕೊಂಡ ಪ್ಯಾಂಟ್ ಹಾಕೊಂಡು ಬೆಲ್ಟ್ ಹಾಕೊಂಡು ಆ ಟೈಪ್ ಇರ್ಬಹುದು ಆಗಲಿಕ್ಕೆ ಗಣಪತಿ ಬೆಲ್ಟ್ ಹಾಕಿದ ಮಕ್ಕಳೆಲ್ಲ ಹಾಗೆ ಕಂಪರಿಸನ್ ಒಂದಿತ್ತು ಗೊತ್ತಾ ಈ ಬಿದ್ದು ಗಣಪತಿ ಬಿದ್ದು ಹೊಟ್ಟೆ ಹೊಡ್ಕಂಡ್ ಚಂದ್ರ ನಗಾಡ್ದ ಅಂದೇಳಿ ಹೇಳ್ತಾರಲ್ಲ ಆ ನೆಗೆಡೋದಕ್ಕೆ ಚಂದ್ರಂಗ ಶಾಪ ಕೊಡ್ತ ಆಕಾಶ್ದಾಗ ನೀನ್ ಅದೃಶ್ಯ ಆಯ್ ಹೋಗಂದ್ ಅಡಿ ಹೇಳಿ ಆಗಲಿಕ್ಕೆ ಇಂದ್ರಾನು ದೇವತೆಗಳೆಲ್ಲ ಬಂದು ಇಲ್ಲ ಈ ಶಾಪ ತುಂಬಾ ದೊಡ್ಡದಾಯ್ತ ನೀನ್ ಕರುಣಾಮಯಿ ಅದ್ನ ಶಾಪ ವಿಮೋಚನೆ ಮಾಡ್ಕಂಡ್ ಹೇಳಿ ಬೇಡ್ಕಂಡಾಗಲಿಕ್ಕೆ ಸರಿ ಹಂಗಾರೆ ಯಾ ಚೌತಿ ದಿನಾ ಯಾರ್ ನಿನ್ನ ಕಾಂತ್ರ ಅವ್ರಿಗ ಅಪವಾದ ಬಾಪ್ ನಮನಿ ಒಂದ್ ಶಾಪ ಕೊಡ್ತ ಜ್ಯೋಗಿ ಚಂದ್ರ ಬೇಡ ಅಂದ್ರು ನಮ್ಮ ಕಣ್ಣಿಗ್ ಹಾಡು ಕಾಂತ್ರಿ ಇಲ್ಲಲ್ಲಾ ಆಗಂದ್ರು ಕಣ್ಣಿದ್ರ ಬಟ್ಟ ಅವ್ರ ಗೊತ್ತಿರತ್ತ

ಆ ರೌಂಡ್ ಅಲ್ಲಿ ಒಂದು ಎಡ್ಜ್ ಇರುತ್ತೆ ಅತ್ತರತ್ರಾ ಹಾ ಎಡ್ಜ್ ಅಲ್ಲಿ ಹಾ ಎಡ್ಜ್ ಒಂದು ಗೆರೆ ಎಳೆದಂಗ ಅದು ಕಾಮನನ ಮೋಡ ಗೆರೆ ಬಂದು ನಿಮಗೆ ಕಾಮ್ಗೆ ಸಿಗುತ್ತೆ ಆ ದಿವಸ ಎಲ್ಲ ಒದ್ದಾಡ್ತರು ಅಂದ್ರೆ ಚಂದ್ರ ಚಂದ್ರನ ಕಾಣ್ಲಕ್ಕೆನಲ್ಲಿ ಹೇಳಿ ಅಲ್ಲ ಯಾರು ಈಗ ಗಣಪತಿ ತಯಾರಿ ಅಂತ ಹೇಳ್ರೆ ಒಂದು ಸಂಘಟನೆ ಆಯಿ ಆ ಸಂಘಟನೆಯಿಂದ ಆ ಒಂದಿಷ್ಟು ಹಬ್ಬಗಳ ಆಚರಣೆ ಇಡೀ ಭಾರತದಾದ್ಯಂತ ಪ್ರಪಂಚದಾದ್ಯಂತ ಪ್ರಪಂಚದದ್ಯಂತ ತಿಂಗಳಗಟ್ಲಿ ತಯಾರಿ ತಿಂಗಳಗಟ್ಲಿ ಆ ಕಾಗದ ಪ್ರಿಂಟಂಗೆ ಆ ಹೆಸರು ಆ ಯಾರು ಯಾರು ಅಲ್ಲ ಯಾರು ಯಾರು ಎಂತಂತ ಪೂಜೆ ಮಾಡ್ತ್ರೋ ಯಾರು ಎಂತ ಪೂಜೆ ಯಾರ ಹಣ ಕೊಟ್ಟ ನಿಮಗೆ ನೂರ್ ರೂಪಾಯಿ ತಿಂಗಳ ಬೀಜ ಇರ್ತಾರ ಆ ಸಂಘಟನೆ ಅವರು ಗಣೇಶೋತ್ಸವ ಮಾಡಿ 50 ರೂಪಾಯಿ ಕೊಡುವರು ಹೆಸರನು ಸಹ ಬಿಡೋದಿಲ್ಲ ಹಕ್ತಾರೆ ನನ್ನ ಕೆಲವು फ्रेंड्स ಇದ್ದರು ಅವರು ಸಿಕ್ಕೋದೇ ಇಲ್ಲ ಈಗ ಸಾರ್ವಜನಿಕ ಗಣೇಶೋತ್ಸವ ಅಂತಂದ್ರೆ ಒಂದ್ ತಿಂಗಳ ಅವರು ಒಂದು ಖುಷಿ ಹಬ್ಬದಿಂದ ಗೊತ್ತಾ ಸಾರ್ವಜನಿಕ ಗಣೇಶೋತ್ಸವದಂಗೆ ನಿಮ್ಗ ನಿಮಗೆ ದೊಡ್ಡವರು ಚಿಕ್ಕವರು ಅಂದಿಲ್ಲ ನಿಮಗೆ 50 ರೂಪಾಯಿ ಕೊಟ್ಟರು ಕಾಗದದ ಹೆಸರು ನೂರು ರೂಪಾಯಿ ಕೊಟ್ಟರು ಕಾಗದಕ್ಕೆ ಹೆಸರು ಆಗ್ತಾರ ಅದೊಂದೂರು ಪ್ರಿಂಟ್ ಆಚಿ ಚಾಯಿ ಅಷ್ಟೇ ಬಿಟ್ರೆ ಮತ್ತೆ ಆ ಗೌರವ ಕೊಡೋದು ಅಷ್ಟೇ ಗೌರವ ಕೊಡ್ತಾರೆ ಪ್ರತಿ ಒಂದ್ ಸಮಿತಿಯರು ನಮ್ ಸಮಿತಿ ನಿಮ್ ಸಮಿತಿ ಅಂದೇಳಿ ಅಂತ ಇಲ್ಲ ಪ್ರತಿ ಗಣೇಶೋತ್ಸವ ಸಮಿತಿಯರದ ಅದೊಂದ್ ಸ್ಪೆಷಲ್ ಮತ್ತೆ ಹೆಂಗಂತ ಹೇಳ ಗಣೇಶೋತ್ಸವ ಸಮಿತಿಗೆ ಊರು ಪರಿಚಯ ಇದ್ದಷ್ಟು ಮತ್ತೆ ಯಾರಿಗೂ ಪರಿಚಯ ಯಾಕಂದ್ರೆ ಯಾಕಂದ್ರ ಪ್ರತಿ ಒಂದು ಮನೆಗೆ ಹೋಗಿ ಬರ್ತದೆ ಮತ್ತೆ ಈ ಕಲ್ಚರಲ್ ಮಾಡುವವರಿಗೆ ಇಲ್ಲಿ ಶಾಲೆ ಮಕ್ಕಳಾಗಿ ಅದೊಂದು ಪ್ರೋಗ್ರಾಮ್ ಕೊಡೋಕೆ ಅವಕಾಶ ಕ್ಲಾಸಿಗೆ ಹೋಗೋರಿಗೆಲ್ಲ ಹಗ್ಗ ಜಗ್ಗಾಟ ಸ್ಪರ್ಧೆ ಕಬಡ್ಡಿ ಮತ್ತೆ ನಿಮಗೆ ಡ್ಯಾನ್ಸ್ ಭಕ್ತಿ ಗೀತೆ ಕಾಂಪಿಟೇಷನ್ ಭಾವಗೀತೆ ಇಡೀ ವರ್ಷದಲ್ಲಿ ಕೆಲವರಿಗೆ ಬೇರೆ ಎಲ್ಲೂ ಮಾಡೋಕ್ ಸಿಗದಿದ್ರು ಇದೊಂದು ಗ್ಯಾರಂಟಿ ಇಲ್ಲೊಂದು ಪ್ರೋಗ್ರಾಮ್ ಮಾಡೋ ಅವಕಾಶ ಒಂದು ಬೇಸರ ಸಂಗತಿ ಏನಂತ ಹೇಳ್ತಾ ಗಣಪತಿ ಮೆರವಣಿಗೆ ಹಾಪ್ಸಮಿಗೆ ಈಗೀಗ ಶುರು ಆಯ್ತಾ

ಈಗ ಒಂದು ಪೂಜೆ ಪುನಸ್ಕಾರ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ರೆ ಖುಷಿ ಆಗ್ತದೆ ಮತ್ತೊಂದೆಂದ್ ಗೊತ್ತಿತ್ತು ನಿಮಗೆ ನಿಮ್ಗೆಲ್ಲ ಗೊತ್ತಿಲ್ಲ ನಮ್ಮ ಮನೆಗೆ ವಾದ್ಯ ದೊಡ್ಡತ್ತಿದ್ರು ಅವ್ರು ಬಂದ್ರು ಕೂಡ ಮನೆಗೆ ಒಂದು ಚಾಪೆ ಹಾಕಿ ಅವ್ರು ಕೂತ್ಕೊಂಡು ಆ ವಾದ್ಯ ಒಂದು ಎರಡು ಪದ್ಯ ಎಲ್ಲ ಬಾರಿಸಿ ಅವ್ರಿಗೆ ಯಥಾನ ಶಕ್ತಿ ದವಸವೋ ಧಾನ್ಯವೋ ಕೊಡ್ತಾ ಇದ್ರು ಇಲ್ಲಿ ಹಣವನ್ನು ಸಹ ಕೊಡ್ತಾ ಇದ್ರು ಅದೊಂದು ಸಂಪ್ರದಾಯವಾಗಿ ಎಲ್ಲರೂ ಮನೆ ಎಲ್ಲರ ಮನೆಗೂ ಹೋಗ್ತಾ ಇದ್ರು

ಎಲ್ಲರ ಮನೆಯಲ್ಲೂ ಹಬ್ಬ ಆದ್ರಿಂದ ಮತ್ತೆ ಗಣಪತಿಯಿಂದ ತುಂಬಾ ಅದೊಂದು ಸಂದೇಶ ಇತ್ತು ಅವನ ಕಣ್ಣು ಸಣ್ಣದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಯಾವ್ದನ್ನಾದ್ರು ಯಾವ್ದು ತಪ್ಪು ಯಾವ್ದು ಸರಿ ಅಂದಿ ಹೇಳಿ ಅದನ್ನ ಅಂದ್ರೆ ಮತ್ತೆ ಅಗಲ ಕಿವಿ ಮೊರದಗಲದ ಕಿವಿ ಅಂದ್ರೆ ಗೆರ್ಸಿಯಾಂಗಿನ ಕಮಿ ಅನ್ನಲ್ಲಿ ಹೇಳತ್ ನಾವು ಅಂದ್ರೆ ಎಲ್ಲವನ್ನು ಸ್ಪಷ್ಟವಾಗಿ ಕೇಳ್ಕೊಕೆ ಹೇಳಿ ನೀವು ಡಿಶಿಷನ್ ತಗೋಣಕ್ ಮದ್ಲಕ ಹೌದು ಇನ್ನೊಬ್ರು ಮಾತಾಡುವಾಗ ನಾವು ಕೇಳ್ಕೊಂಡು ಹೇಳತ್ತಲ್ಲ ಕರೆಕ್ಟ್ ತಿಳ್ಕೊಂಡ ಹಾಗೆ ಮತ್ತೆ ಜೀರ್ಣಿಸುವ ಶಕ್ತಿ ದೊಡ್ಡ ಎಂತ ತಿಂದ್ರು ನಾವು ಕಷ್ಟಗಳು ಬಂದ್ರು ಸಂಪ್ರದಾಯ ಮತ್ತೆ ವಕ್ರ ಆ ನಿಮ್ಮದು ಸೊಂಡಿಲು ಹಾಗೆ ಎಷ್ಟು ಕಷ್ಟಗಳು ನಾವು ಮುಂದೆ ಹೋಗುವ ದಾರಿಗಳು ಒಂದೇ ತರ ಇರತ್ತಳ್ಳಿ ಏನಿಲ್ಲ ಅಲ್ದ ಅಡೆ ಅಡೆತಡೆಗಳು ಬರತ್ತೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹಾಕೊಂಡಿ ಹೇಳಿ ಹಾಗೆ ಎಲ್ಲವೂ ಸಹ ಮತ್ತೆ ತ್ರಿಶೂಲವನ್ನ ಹಣೆಗೆ ಚಿನ್ನ ಇದೆ ಮತ್ತೆ ಪಾಶ ಅಂಕುಶ ಪರಶು ಇರತ್ತೆ ಒಂದು ಕೈಯಲ್ಲಿ ಅಬಾಯ ಲಡ್ಡು ಅದೆಲ್ಲ ಕೊಡ್ತಾರೆ ಹಾಗೆಲ್ಲ ಹಾಂ ನಾವು ಎಲ್ಲವನ್ನೂ ಗಣಪತಿ ತಿಳಿಕಂಬ ಸುಮಾರು ಇರುತ್ತೆ ಮತ್ತೆ ಪ್ರಾಣಿಯನ್ನ ಪ್ರೀತಿಸಬೇಕು ಹೇಳಿ ಹಾವಿರುತ್ತೆ ಅದನ್ನು ದ್ವೇಷ ಮಾಡೋಕಿಲ್ಲ ಅಲ್ಲ ಅದನ್ನು ಸಹ ಪ್ರೀತಿ ಮಾಡ್ಕೊಂಡು ಹೇಳಿ ಮತ್ತೆ ಇಲಿ ಪ್ರತಿಯೊಂದನ್ನು ಸಹ ನಾವು ಮತ್ತೆ ಗಣಪತಿಗೆ ತುಳಸಿ ಒಂದು ಇದ್ರ ಪ್ರಕಾರ ತುಳಸಿ ಇಡೋಕಿಲ್ಲ ಗಣಪತಿಗೆ ಗರಿಕೆ ಗರಿಕೆ ಹೂವು ಹಣ್ಣು ಎಲ್ಲ ಗಣಪತಿಗೆ ತುಳಸಿ ಇಡೋದ್ರೆ ಯಾಕಂದ್ರೆ ಶಿವನ ಶಿವ ಪಾರ್ವತಿಯ ಸೂತ ಆದ್ರಿಂದ ಅದು ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ತುಳಸಿ ಇದನ್ನು ಹೇಳಿ ಅಂದ್ರೆ ಪ್ರತೀತಿ ಸ್ಪಷ್ಟವಾಗಿ ನಾವು ಹೇಳೋಕ್ಕೂ ಆಗ್ತಿಲ್ಲ ಕೆಲವೊಂದು ಆಚರಣೆಗಳು ಹಾಗೆ ಹಾಗೆ ಪುರಾಣ ಲೆಕ್ಕದಲ್ಲಿ ಅದು ಗಣಪತಿಗೆ ತುಳಸಿ ನಿಷೇಧ ಮೂಲಕದಂಗೆ ಹೇಳ್ತಾರೆ ಒಟ್ಟಾರೆ ನಾವು ಹೇಳುವುದಾದರೆ ನಾವು ಎಲ್ಲರೂ ಒಟ್ಟು ಸೇರಿ ಒಂದು ಗಣಪತಿ ಪೂಜೆ ಮಾಡ್ರೆ ಆ ಖುಷಿ ಇರುತ್ತಲ್ಲ ಜಾತಿ ಮತ ಧರ್ಮ ಎಲ್ಲವನ್ನು ಸೇರ್ಕೊಂಡು ಎಲ್ಲರಿಗೂ ನಾವೊಂದು ವಿಶ್ವಾಸಕ್ಕೆ ಹಬ್ಬಗಳನ್ನು ಎಲ್ಲರೂ ಮಾಡುದಿಲ್ಲ ಧರ್ಮದವರು ಮಾಡುವಾಗ ನಾವು ಎಲ್ಲರೂ ಸೇರ್ಕೊಂಡ ಮಾಡುತ್ತಿತ್ತಲೇ ಅದು ಖುಷಿ ಕೊಡುವ ಸಂಗತಿಯಲ್ಲಿ ಹೇಳ್ತಾ ತನಕ ನಮ್ಮ ಈ ಹರಟೆಯಲ್ಲಿ ಭಾಗವಹಿಸಿದ ಇಖತಾ ಶೆಟ್ಟಿ ಬೂದಾಡಿ ಅವರಿಗೆ ಡ್ಯಾಜ್ಯಲ್ಡ್ ಪರವಾಗಿ ಧನ್ಯವಾದಗಳು ಹಾಗೆ ನವೀನ್ ಡಿಸೋಜ ಬ್ರಹ್ಮವರ ನೀವು ಸಹ ಚಂದ ಮಾತಾಡಿ ನಿಮ್ಮ ಜೊತೆಗೆ ನಿಮ್ಗೂ ಸಹ ಧನ್ಯವಾದಗಳು ಧನ್ಯವಾದ ಹಾಗೆ ನಾನು ಚೇಂಬಿ ದಿನೇಶ್ ಇದು ಇವತ್ತಿನ ಹರಟೆ ಕಾರ್ಯಕ್ರಮ ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ಡ್ಯಾಜಿ